ओंकार पंडरीनाथ महाराज की जय। जय जय रघुवीर समर्थ। नाउ ನಿನ್ನೆ ವರೆಗೆ ಒಂದೂರ ಇದರೊಳಗಿನ ಪ್ರಕಾರವಾಗಿ 154 ಹೂವಿಗಳನ್ನು ಶ್ರವಣ ಮಾಡಿದ್ದೀವಿ. ಇವತ್ತು 155ನೇ ಹೂವಿಯಿಂದ ನಾನು ಪ್ರಾರಂಭದಲ್ಲಿ ಓದ್ತೀನಿ. ಆಮೇಲೆ ಅದನ್ನು ಕೊಟ್ಟಿರ್ತಕ್ಕಂಥ ಒಂದು ವಿಚಾರಗಳನ್ನು ಪರಂ ಪೂಜ್ಯ ಶ್ರೀ ಬೆಳಸರಿ ಬಾಬಾ ತಮ್ಮ ಪ್ರವಚನದಲ್ಲಿ ಏನು ಹೇಳಿದ್ದಾರೆ ಅದರ ಜೊತೆಗೇನೆ ನಾವು ಅದನ್ನ ನಮಗೆ ತಿಳಿದಿರ್ತಕ್ಕಂತಹ ವಿಚಾರಗಳನ್ನು ಅದರ ಜೊತೆಗೆ ಹೇಳಿ ಆ ಒಂದು ಇಂದಿನ ಒಂದು ಸತ್ಸಂಗವನ್ನು ಪ್ರಾರಂಭ ಮಾಡೋಣ. ಆದ್ದರಿಂದ ಮೋಹಿತ ಮನೋಧರ್ಮನು ಸ್ಥೂಲವನ್ನೇ ಭ್ರಮೆಯಿಂದ ನಾನೆನ್ನುವನು. ನನ್ನ ಮೇಲೆ ಅದರ ಜನ್ಮ ಕರ್ಮಗಳನ್ನು ಆರೋಪಿಸುವನು. ಮೋಹಿತ ಮನೋಧರ್ಮನು ಅರ್ಥಾತ್ ಏನು ಅಂದ್ರೆ ಯಾರ ಮನೋಧರ್ಮ ಏನದನು ಅರ್ಥ ನಮ್ಮಂಥವರು ಸಾಮಾನ್ಯ ಜನರ ಮನೋಧರ್ಮಗಳು ಭಗವಂತನಲ್ಲಿ ನಮ್ಮ ವಿಶ್ವಾಸದ ಶ್ರದ್ಧಾ ಅದರ ಭಾವನ ಅದ ಖರೆ. ಆದ್ರೆ ನಮಗೇನಿಲ್ಲ ಅಂದ್ರೆ ಭಗವಂತನ ನಿಜವಾದ ಸ್ವರೂಪದ ಕಲ್ಪನಾ ಇಲ್ಲ. ನಿಜವಾಗಿ ಹೇಳಬೇಕು ಅಂದ್ರೆ ನಾವೆಲ್ಲರೂ ಸಾಧನೆ ಮಾಡ್ತಾ ಇದ್ದೀವಿ, ಅದನ್ನ ನಿಜವಾಗಿಯೂ ನಮಗೆ ಏನು ಪಡ್ಕೋಬೇಕು ಅನ್ನೋದ್ರದ್ದೇ ಕಲ್ಪನಾ ಇಲ್ಲ. ವಾಸ್ತವಿಕವಾಗಿ ನಮ್ಗೆ ಏನು ಯಾವ ಅನುಭವ ಬರಬೇಕು, ನಾನು ಮೊನ್ನೆ ಹೇಳಿದ ಅನುಭವಗಳ ಆಯಾಮಗಳನ್ನು ಕುರಿತು ಹೇಳಿದೆ. ಅನುಭವಗಳಲ್ಲಿ ಪರಮೋಚ್ಚ ಅನುಭವ ಏನು ಅಂದ್ರೆ ಪರಮಾತ್ಮನ ಅನುಭವ. ಭಗವಂತ ಹೆಂಗಿದ್ದಾನಪ್ಪ, ಏನಿದ್ದಾನೋ, ಸ್ವರೂಪ ಏನು, ಲಕ್ಷಣ ಏನು, ಅವನ ದರ್ಶನ ಆಗೋದಂದ್ರೇನು, ಅವನ ದರ್ಶನ ಆದ್ರೆ ಏನಾಗ್ತದೆ, ಅರ್ಥಾತ್ ಇತ್ಯಾದಿಗಳ ಒಂದು ಸರಿಯಾದ ಕಲ್ಪನೆ ಇದ್ದರಲ್ಲಿ ಇದ್ದುಕೊಂಡು ನಾನು ಪಡ್ಕೋಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡಿದ್ರೆ ನಾವು ಮಾಡ್ತಕ್ಕಂತಹ ಸಾಧನೆ ಅದು ಎಷ್ಟ ಸಾವಕಾಶ ಆಗಿ ಹೋಗುವಂತ ಪಿಪೀಲಿಕಾ ಮಾರ್ಗ ಅಂತ ಹೇಳ್ತಾರೆ. ಅರ್ಥಾರ್ಥ ಏನು ಅಂದ್ರೆ ಇರುವಿ ಹೆಂಗೆ ಗಿಡ ಹತ್ತದನು, ನಿಧಾನವಾಗಿ ಅದು ಹೆಂಗೆ ಏರ್ಕೋತ ಹೋಗ್ತದನು, ಹಂಗೆ ನಮ್ಮ ಸಾಧನೆ ಆದ್ರೂ ನಡೀತ. ಸಾಧನೆಗಳು ಎರಡು ಪ್ರಕಾರ ಅನ್ನೋದನ್ನ ಜ್ಞಾನೇಶ್ವರ ಮಹಾರಾಜರು ಹೇಳಿದ್ರು. ಹಿಂದೊಂದು ಕಡೆ ಉದಾಹರಣೆ ಬರ್ತದೆ ಏನು ಅಂದ್ರೆ ಯಾವ ರೀತಿಯಾಗಿ ಪಕ್ಷಿ ಏನ್ ಮಾಡ್ತದೆ ಅಂದ್ರೆ ಅದು ಒಂದು ಹಣ್ಣನ್ನು ತಿನ್ನಬೇಕು ಅಂತ ಅನಿಸ್ತಿರೋದ್ರೆ ಒಂದು ಮಾವಿನ ಹಣ್ಣು ಉತ್ತಮವಾಗಿರ್ತಕ್ಕಂಥ ಮಾವಿನ ಹಣ್ಣಾಗಿದೆ. ಆ ಪಕ್ಷಿ ಅದನ್ನು ತಿನ್ನಬೇಕು ಅನಿಸ್ತಿದ್ರೆ ನೇರವಾಗಿ ಅದು ಹಾಲು ಬಂದು ಆ ಹಣ್ಣಿನ ಹತ್ರ ಕೂತು ಆ ಹಣ್ಣಿಗೆ ಬಾಯಿ ಹಚ್ಚಿಬಿಡ್ತದೆ. ಇದು ಏನು ಅಂದ್ರೆ ಇದು ನೇರವಾಗಿರ್ತಕ್ಕಂಥ ಮಾರ್ಗ ಅಂದ್ರೆ ಜ್ಞಾನ ಮಾರ್ಗ. ಇನ್ನೊಂದು ಮಾರ್ಗ ಯಾವುದು ಅಂದ್ರೆ ಅರ್ಥಾತ್ ಏನು ಅಂದ್ರೆ ಭಕ್ತಿ ಮಾರ್ಗ ಯಾವುದು, ಅದು ನಿಧಾನವಾಗಿ ಹೋಗ್ತಕ್ಕಂಥ. ನಾವು ಮನುಷ್ಯರು ಅರ್ಥಾತ್ ಯಾರ್ಯಾದ್ರೂ ಒಂದು ಮನಸ್ಸು ಆ ಹಣ್ಣು ಹರಿಯೋ ತಿನ್ನಬೇಕು ಅನ್ಕೊಂಡ್ರು ಅಂತಂದ್ರೆ ಅವ್ ಮುಂಚೆ ಆ ಗಿಡ ಹತ್ತಬೇಕು. ಆಮೇಲೆ ಇನ್ನೊಂದು ಗಿಡದ ಹತ್ರ ಬಂದು ಗಿಡ ಹತ್ತಿ ಕಷ್ಟಪಟ್ಟು ಹೋಗಿ ಹಾಕೊಂಡು ನೀವು ಹೋಗಿ ಆಮೇಲೆ ಅವು ಹಣ್ಣು ಹರ್ಕೊಂಡು ತಿನ್ಬೇಕು. ಅರ್ಥಾತ್ ಹೆಂಗು ಹಂಗೆ ಅಂದ್ರೆ ಎರಡು ಮಾರ್ಗಗಳು, ಒಂದು ಸಾಂಖ್ಯ ಮಾರ್ಗ, ಒಂದು ಯೋಗ ಮಾರ್ಗ ಅಂತಂದ್ರೆ ಕರ್ಮಯೋಗ ಅನ್ನುವ ಹೇಳುವಂತ ಹೇಳ್ತಾರೆ. ಅದೇ ರೀತಿಯ ಭಕ್ತಿಯ ಮಾರ್ಗನು ಸಹಿತ ಏನಂದ್ರೆ ವಿಭೀಲಿಕಾ ಮಾರ್ಗ. ವಿಭೀಲಿಕಾ ಮಾರ್ಗ ಅಂದ್ರೆ ಇರ್ವೀಗತೆ ಸಣ್ಣಾಗಿ ಹೋಗ್ತಾ ಇರೋದು. ನಿಧಾನವಾಗಿ ನಮ್ಮ ಸಾಧನೆ ಮುಂದುವರಿಬೇಕು ಅಂದ್ರೆ ನಿನ್ನ ಅವ್ರು ಹೇಳಿದ್ರು ನಾವು ಊರಕ್ಕೆ ಹೋಗ್ಬೇಕಾಗಿ. ನಮ್ಮೂರು ಎತ್ತಲಾಗದ ಅಂದ್ರೆ ಪೂರ್ವ ದಿಕ್ಕಿಗದ, ಇಲ್ಲಿಂದ ನಾವು ಇಲ್ಲಿಂದ ಏನಪ್ಪ ಅಂದ್ರೆ ಪೂರ್ವ ದಿಕ್ಕಿಗೆ ಅಂದ್ರೆ ನಮ್ಮ ನೋರು ಮುಂದಕ್ಕೆ ಹೋಗ್ಬೇಕಾಗಿ. ನಾವು ಪಶ್ಚಿಮ ಕಡೆ ಮಾರಿ ಮಾಡಿ ಧಾರವಾಡ ಕಡೆ ಮಾರಿ ಮಾಡಿ ಎಷ್ಟು ನಡೆದ್ರೆ ನಮ್ಗೆ ಏನಾಗ್ಲಿಕ್ಕೆ ಶಕ್ಯದ ಅಂದ್ರೆ ನವರು ಮುಂದೆ ಬರ್ಲಿಕ್ಕೆ ಶಕ್ಯದ. ನವರು ಮುಂದಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಅಗ್ದಿ ಎಲ್ಲ ಇದನ್ನ ತಯಾರಿ ಮಾಡಿಕೊಂಡು ಹೊಂಟ್ವಿ, ಗಾಳಿ ತಗೊಂಡ ಹೊಂಟ್ವಿ ಅಂತ ಇಟ್ಕೊಂಡು ಅಸಾಧ್ಯ ಏನು ಉಳ್ಳಾಪುರ ಮಾರಲಿ ಕ್ರಾಸಿ ಹೋದವ್ರ ಪಶ್ಚಿಮ ಹಳ್ಳಿ ಜೋರ್ರೆ ಗಾಳಿ ಹೊಡ್ಕೋತ ಹೊಂಟ್ವಿ ಅಂದ್ರೆ ಪಣ ಮುಚ್ಕೊಂಡು ತೆಗೆದಾಗ ಧಾರವಾಡ ಬರ್ತಾರೆ. ಮಜಾ ಏನಾಗಿತ್ತಂದ್ರೆ ನಮ್ಮ ಪಾತ್ರ ಒಂದು ಹೇಳ್ತೀನಿ. ಒಮ್ಮೆ ಇಬ್ಬರು ಮುದುಕಿಯರು, ಒಬ್ರು ವೆಂಕಟಾಪುರದಾಗಿರೋರು, ಅವ್ರ ಹೆಸರಿನ ಇತ್ತಲ್ಲ, ಒಬ್ರು ಹುಬ್ಬಳ್ಳಿ ಆಗಿದ್ದವ್ರು, ಇಬ್ರು ಕೂಡಿ ಹೆಬ್ಬಳ್ಳಿ ಬರ್ಲಿಕ್ಕೆ ಹತ್ತಾರೆ. ಹುಬ್ಳಿ ಅದು ವೆಂಕಟಾಪುರ ಗದಗಿನಿಂದ ವೆಂಕಟಾಪುರ ಹುಬ್ಬಳ್ಳಿ ಬಂದು ಹುಬ್ಬಳ್ಳಿಯಿಂದ ಹೆಬ್ಬಳ್ಳಿ ಬಂದು ಧಾರವಾಡಕ್ಕೆ ಬರ್ಬೇಕಾಗಿದ್ರೆ ಆ ಹುಬ್ಬಳ್ಳಿಯಾಗಿ ಮುದುಕಿನ ಕರ್ಕೊಂಡು ಆ ಮುದುಕಿ ಮನೆಗೆ ಹೋಗಿದ್ ನಾನು. ಅವ್ರು ನಮ್ಗೆ ಹೆಸರಿಟ್ಟೇನೋ ಕಲಿಸ್ಕೊಟ್ಟಿದ್ರು. ಅಲ್ಲಿ ಅರ್ಥಾತ್ ಇಬ್ರು ಕೂಡಿ ಧಾರವಾಡಕ್ಕೆ ಬಂದ್ರು.
ಧಾರವಾಡ ಬಂದು ಧಾರವಾಡದಿಂದ ಹೆಬ್ಬಳ್ಳಿಗೆ ಬರ್ಬೇಕು. ಅವ್ರು ಮಾತು ಏನ್ ಮಾಡ ಕಲ್ಪನಾ ಇದ್ರೆ ಏನ್ ಮಾಡ್ಬಿಟ್ಟಾರಂದ್ರೆ ಹುಬ್ಬಳ್ಳಿ ಬಸ್ ನಾಗ ಕೂತ್ಬಿಟ್ಟಾರ ಇಬ್ರು. ಅಲ್ಲಿ ಕೇಳ್ಯಾರ ಹೆಬ್ಬಳ್ಳಿ ಬಸ್ ಯಾವಾಗ ಬಂದ ಕೂಡ ಯಾರೋ ಒಬ್ರು ತೋರಿಸ್ಬಿಟ್ಟಾರೆ ನೋಡ್ರಿ ಅಂತ ಕೂಡ ಹುಬ್ಬಳ್ಳಿ ಬಸ್ ನಾಗ ಕೂತಾರ ಪಂಚದ ಗಾಡಿ ಗಾಡಿ ಹೊಂದ್ ಕೂಡಲೇ ಅಲ್ಲಿ ಮತ್ತೆ ತಿನ್ನಿಗೆ ಏನಂದ್ರೆ ಇವು ಅಂತ ಧಾರವಾಡ ರಾತ್ರಿ ಕೂಡಲೇ ಇವು ಏನು ನವ್ಲೂರು ಅವು ಇವು ಬಂದಿ ಕಟ್ ಕೂಡಲೇ ಅಲ್ಲ ಬರೀ ಹೆಬ್ಬಳ್ಳಿ ದಾರಾಗಿವೆಲ್ಲ ಇಲ್ಲೇ ಇಲ್ಲಲ್ಲ ಇನ್ನೂ ಇವೆಲ್ಲ ಯಾಕೆ ಬರ್ಲಿಕ್ಕೆ ಅಂತೇವ ಏ ಸುಮ್ಕೂಡ ನಿಮಗೆ ಗೊತ್ತಾಗ್ತದೆ ಅದೆಲ್ಲ ಬರ್ಬರಿ ನಾವು ಹೆಬ್ಬಳ್ಳಿಗೆ ಹೊಂಟದಿಲ್ಲ ಅದು ಈ ದೊಡ್ಡ 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 ಬಿಲ್ಡಿಂಗು ಅದು ಇದೆಲ್ಲ ಈ ಹೆಬ್ಬಳ್ಳಿ ದಾರಾಗ ಇಲ್ಲ ಈ ಹೊಸದಾಗ ಆಗ್ಯಾವ ಎಲ್ಲ ನಿನಗೇನು ಬರ್ತದೆ ಅದು ಸಡಿಲಿ ಸಣ್ಣ ಅಕ್ಕ ಮತ್ತು ಯಾರು ಕೃಷ್ಣಾಬಾಯಿ ಕೃಷ್ಣಾಬಾಯಿ ಹುಬ್ಬಳ್ಳಿ ಅವರು ನಮ್ ಕೆ ಜಿ ದೇಶಾರ ಮನಿ ಮನೆಯಲ್ಲ ಅವ್ರಿಬ್ರು ಏನ ಈಗ ಇವ್ರೇನ ಅವರು ಏನು ಇವೆಲ್ಲ ಎಂತ ಬಿಲ್ಡಿಂಗ್ ಆಗಿ ಅವ್ರ ಏನು ನೋಡ್ ಮತ್ ಯಾವ್ದಾದ್ರು ತಪ್ಪಿ ಬ್ಯಾರೆ ಗಾಡಿ ನೋಡ್ ಏ ತುಮಕೂರ್ನಾದ್ರ ಹೋಗ ನಮ್ ಮ್ಯಾಲಿ ಮ್ಯಾಲ ಹೋಗ್ತೀನಿ ಹೆಬ್ಬಳ್ಳಿಗೆ ಇತ್ತಿತ್ತಲಾಗ ಎಲ್ಲಾ ಕಡೆಗೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಹಾಕೋದ್ ಹೋಗ್ತಾವ ಕಡೆಗೆ ಹೋಗಿ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ನಾಗ ಇಳಿದ್ರು ಹೆಂಗು ಹಂಗ ಇಳಿದ್ರು ನಮ್ ಪರಿಸ್ಥಿತಿ ಅದ ಅವ್ ಸಾಧನೆಯನ್ನು ಜೋರದಾರ ಮಾಡ್ತೀವಿ ಆದ್ರೆ ದಿಶಾನು ತಪ್ಪಿದ್ ನಮ್ದು ನಾವು ಎಲ್ಲಾಗ ಹೋಗ್ಬೇಕು ಅದ ನಮ್ ದಿಶಾ ತಪ್ಪಿಟ್ಟದ ಊರಕ್ ಹೋಗ್ಬೇಕು ಅಂತ ನವ್ರಿಗೊಂದಕ್ ಹೋಗ್ಬೇಕು ಅಂತೆಲ್ಲ ಗಾಡಿ ಬೈಕ್ ತಗೊಂಡು ಒಬ್ಬನ ಹಿಂದೆ ಕೂಡಿಸ್ಕೊಂಡು ರಮ್ಮು ಅಂತ ಹೋದ ಅದ್ ಹೋಗ ಮುಂದೆ ಮಾತಾಡ್ಕೊಂಡು ಮಾತಾಡ್ಕೊತ ಪಶ್ಚಿಮ ಪಾಲಿ ಬಿಟ್ಟ ಅಲ್ಲಿ ಹೋಗಿ ಧಾರವಾಡಕ್ಕೆ ಹೆಂಗು ಹಂಗೇನಿದೆ ಅಂದ್ರೆ ನಿನ್ನೆ ಹೇಳಿದ್ರು ನಾವು ಏನ್ ಮಾಡ್ಲಿಕ್ಕೀವಿ ಅಂದ್ರೆ ಊರಕ್ ಹೋಗ್ಬೇಕನ್ನೋ ಸದ್ಗುರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮಾಲಿಕ್ ಹೋದ್ರೆ ಹಿಡಿದು ನಮ್ಮನ್ನು ಹೊಡೆದ್ತಾರ ಉಚ್ಚಾರ ಅರ್ಥ ನೀನು ಹೋಗ್ಬೇಕು ಇಲ್ಲಾಗ ಅಂತ ಹೇಳ್ಕೊಂಡು ತಿರುಗಿಸಿ ಮತ್ತೆ ನಮ್ಮನ್ನು ಹೋದ್ರೆ ನಾವು ಮಾಲಿ ಇದ್ದೀವಿ ನಾವು ಹಿಂಗೆ ಸಾಮಾನ್ಯ ಇದ್ದೀವಿ ಏನ ಗುರುಗಳನ್ನ ನಿಮ್ಗೆ ಗೊತ್ತಾಗೋದು ಕಲಿಯಲಿ ಅಲ್ಲ ಅವ್ರು ಬ್ಯಾರೆ ನಮ್ಮನ್ನ ಇದಂದ್ರು ಮತ್ತೆ ಹತ್ತಲಾಗ ಹೊಳ್ಳಿ ಹೋಗ್ತಕ್ಕಂಥವ್ರು ಒಬ್ಬ ಮಾವನ ಶಿಲ್ಪಿ ಏನದನೋ ದೊಡ್ಡದೊಂದು ಕಲ್ತ್ಕೊಂಡು ಒಂದು ಮೂರ್ತಿ ಮಾಡ್ಬೇಕು ಅಂತದನ್ನ ಕಟ್ಟದು 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 ಮೂರ್ತಿ ಮಾಡ್ಲಿಕ್ಕಂತ ಮಾಲಿಗಿನೆಲ್ಲ ರಫ್ ಆಗಿ ಮಾಲಿಗಿನ ತಯಾರು ಮಾಡಿದ ಅರ್ಥಾತ್ ಏನು ಅಂತಂದ್ರೆ ಮೂಗು ಇರುವ ಎಲ್ಲ ಮಾಡಿದ ಆಮೇಲೆ ಇವತ್ತು ಮೂಗು ಅಥವಾ ಸಾಧಾರಣ ತಯಾರು ಮಾಡಿ ಮತ್ತಿವತ್ತು ಸಂಜೆ ಆತು ಅಂತ ಬಿಟ್ಟು ಬಂದು ಸ್ವಂತ ಬಂದು ತಂದೆಲ್ಲ ಸ್ನಾನ ಮುಗಿಸ್ಕೊಂಡು ಬಾ ಮುಗಿಸ್ಕೊಂಡು ಬಂದು ಮತ್ತ ಕಲ್ಲಿನ ಹತ್ರ ಬಂದ ಬಂದು ನೋಡ್ತಾರ ಮೂಗು ಸಾಫ್ ಆಗಿತ್ತು ಮರು ಬಂದು ನೋಡುವಾಗ ಮೂಗು ಸಾಫ್ ಮೂಗು ಎಷ್ಟು ಮತ್ತೆ ಕಟ್ಟಿ ಅಂತ ಅದು ಮುಂಚೆ ದೊಡ್ಡ ಕಲ್ಲಿತ್ತರು ಆಮೇಲೆ ಅದು ದೊಡ್ಡ ಮಾಲಿತ್ತು ಆಮೇಲೆ ಮೂಗು ಕಟ್ಟದ ಮತ್ತ ಮೂಗು ಏನ್ ಮಾಡ ಮೂಗು ಕಣ್ಣು ಎಲ್ಲ ಕಟ್ಟದ ಮತ್ತೆ ಸಂಗೀತ ಉದ್ಯಾನ ಮಾಲಿ ಆಕಾರ ತಂದ ತಂದು ಮಾಡುದು ಮತ್ತೆ ಮತ್ತೆ ಅವತ್ತಿನ ಕೆಲಸ ಮುಗಿತು ಅಂತ ಹೋಗಿ ಮರು ಮತ್ತೆ ಬಂದು ನೋಡ್ತಾರ ಮತ್ತೆ ಮೂಗು ಸಾಫ್ ಹೆಂಗು ಹಂಗೆ ನಮ್ಮ ಸಾಧನೆ ಇರ್ತದೆ ಸಂಜೆ ತನಕ ಮಾಡಿದ ಮುಂಜಾನೆ ಇರೋದ್ರೆ ಸಾಫ್ ಆಗಿರ್ತದೆ ಆದ್ರೆ ಏನಿದೆ ಅಂತಂದ್ರೆ ಇಲ್ಲಿ ನರೇಶ್ವರ ಮಹಾರಾಜ ಅರ್ಥಾತ್ ಏನದಂದ್ರೆ ನಿಜವಾಗಿ ನಾವು ತಿಳ್ಕೋಬೇಕಾದದ್ದೇನು ಅಂತಂದ್ರೆ ಪರಮಾತ್ಮ ಸ್ವರೂಪ ಹೆಂಗಿದೆ ಅದನ್ನ ಹೇಳಿದ್ರು ನಿರ್ಗುಣ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಸ್ವರೂಪ ಭಗವಂತನ ನಿಜವಾದ ಸ್ವರೂಪ ಹೆಂಗದ ಅಂದ್ರೆ ವಿಶ್ವರೂಪನದು ನಾನು ಸಂಪೂರ್ಣ ವಿಶ್ವವನ್ನೇ ವ್ಯಾಪಿಸಿರ್ತಕ್ಕಂಥವನು ಜಗತ್ತಿನೊಳಗೆ ಎಷ್ಟು ಬಾಯವನು ಅಷ್ಟು ಬಾಯಲ್ಲಿ ನಾನು ತಿಂತೀನಿ ಜಗತ್ತಿನೊಳಗೆ ಎಷ್ಟು ಕಣ್ಣವನು ಅಷ್ಟು ಕಣ್ಣು ಪ್ರಾಣಿಗಳನ್ನು ಹಿಡ್ಕೊಂಡು ಹೇಳ್ತ ಪಶು ಪಕ್ಷಿ ಪ್ರಾಣಿ ಮನುಷ್ಯ ಎಲ್ಲರೂ ಹಿಡ್ಕೊಂಡು ಎಷ್ಟು ಕಣ್ಣುಗಳವನು ಭಗವಂತನ ಅಷ್ಟು ಕಣ್ಣುಗಳಿಂದ ನಾನು ನೋಡ್ತೇನೆ ಅರ್ಥಾತ್ ಏನು ಅಂದ್ರೆ ಸಹಸ್ರಾಕ್ಷಿ ನಾನು ಸಹಸ್ರಪಾದ ಎಷ್ಟು ಕಾಲುಗಳವನು ಅಷ್ಟು ಕಾಲುಗಳಿಂದ ನಾನು ನಡಿತೀನಿ ಒಂದು ದೃಷ್ಟಿಯಿಂದ ಇನ್ನೊಂದು ಪ್ರಕಾರದಿಂದ ಏನು ಅಂದ್ರೆ ನನ್ನ ಕಾಲನೇ ಇಲ್ಲ ಕಣ್ಣಿಲ್ಲ ಕಿವಿ ಇಲ್ಲ ಆದರೂ ಸಹಿತ ಕಿವಿ ಇಲ್ಲದೆ ಇದ್ರೂ ನಾ ಕೇಳ್ತೀನಿ ಎಲ್ಲಿ ಏನ್ ಕೇಳ್ತೀನಿ ಅಂದ್ರೆ ಎಲ್ಲಿ ಕಾಲ ಗೆಜ್ಜಿ ಕಟ್ಟಿದ್ರೆ ಆ ಗೆಜ್ಜಿ ಸಪ್ಪಳ ಸಹಿತ ಕೇಳ್ತೀನಿ ಅರ್ಥಾತ್ ಏನು ಅಂದ್ರೆ ಸಣ್ಣ ಇರಿವಿ ಅದ್ರ ಕಾಲ ಗೆಜ್ಜಿ ಕಟ್ಟಿದ್ವಿ ಅಂತ ತಿಳ್ಕೊಂಡು ಆ ಗೆಜ್ಜಿ ಸಪ್ಪಳ ಸಹಿತ ಭಗವಂತ ನಾ ಕೇಳ್ತೇನೆ ನಿಮ್ಮ ಅಂತಃಕರಣದೊಳಗಿನ ಪ್ರತಿಯೊಂದು ನನಗೇನದ್ರು ಕೇಳಿಸ್ತದೆ ನಿಮ್ಮ ಆ ಮನುಷ್ಯನಾಗ ಮಾತಾಡಿದ್ದೆಲ್ಲ ನನಗೆ ಕೇಳಿಸ್ತದೆ ನನಗೆ ಎಷ್ಟು ಕಾಣಿಸ್ತದೆ ಅಂದ್ರೆ ನಿಮಗೆ ಕಾಣಿಸಂಗಿಲ್ಲ ಅಷ್ಟು ನಾನು ಸೂಕ್ಷ್ಮವಾಗಿ ನಿಮ್ಮಂತ ಮಹಾರಾಜ ಅದಕ್ಕೆ ರಾತ್ರಿ ಏನದನ್ನು ನೋಡಿ ಅರ್ಥಾತ್ ಹರಿದು ಅದನ್ನು ಬಡಿಗೆಗೆ ಒಂದು ಕಟ್ಟಿಗೆ ಸುತ್ತಿ ಎಣ್ಣೆಯಾಗಿ ಅಂತ ಇಲಾಗ ಮಾಡಿಕೊಂಡು ನಾಗಪ್ಪನ ಅದೇ ಹದಿನಾರು ಜೊತೆ ಕರ್ಕೊಂಡು ಎಲ್ಲ ಕಡೆ ಅಡ್ಡಾಡ್ತಿದ್ರು
ಅರ್ಥಾತ್ ಮುಖ್ಯ ಉದ್ದೇಶ ಬೇರೆ ಇತ್ತು. ಹೇಳ್ತಿದ್ರೆ ಏನು ಅಂದ್ರೆ ಯಾರು ಹಾಸಿಗೆ ಹೊದಿಕೆ ಅವ ಇವ್ರು ನೋಡಿ ಕಂಡಾಡ್ತೀನಿ. ಅದ್ರ ಖರೆ ಅವ್ರು ಎದ್ರು ಕಂಡಾಡ್ತಿದ್ರು ಅಂದ್ರೆ ಯಾರ್ಯಾರು ವಾಸನಾ ಎದೆಗಳು ಸಿಕ್ಕದ ಅನ್ನೋದನ್ನ ನೋಡ್ಲಿ ಕಂಡಾಡ್ತಾರೆ. ಅದರಿಂದ ಅವ್ರನ್ನ ಹೆಂಗ್ ತೆಗಿಬೇಕು ಅನ್ನೋದನ್ನ ವಿಚಾರ ಮಾಡೋ ಸಲುವಾಗಿ, ನಿರ್ಣಯ ಮಾಡೋ ಸಲುವಾಗಿ, ಅಥವಾ ಬಗ್ಗೆ ವಿಚಾರ ಮಾಡೋ ಸಲುವಾಗಿ ಅವರು ಏನ್ ಮಾಡ್ತಿದ್ರು ಸುಳ್ಳ ಮತ್ತೆ ರಾತ್ರಿಯೇ ಕಂಡಾಡ್ತೀವಿ, ಹಾಗೆ ನಿಮ್ ಮುಂದೆ ಕೂತಿರ್ತಾರಲ್ಲ ಅಂದ್ರೆ ಮಹಾರಾಜರು ಹೇಳಿದ್ರು ರಾತ್ರಿ ಎಲ್ಲ ಮನಸ್ಸು ಶಾಂತ ಆಗಿರ್ತದೆ, ಸುಪ್ತ ಆಗಿರ್ತದೆ. ಅವಾಗ ಬರೋಬ್ಬರಿ ಅವ್ರ ವಾಸನ ದುಡ್ಡಿನಾಗ ಸಿಕ್ಕದನೋ, ಮನಿ ಒಳಗ್ ಸಿಕ್ಕದನೋ, ಹೆಂಡತಿ ಮಕ್ಕಳು ಸಿಕ್ಕದನೋ, ವ್ಯವಹಾರಗಳು ಸಿಕ್ಕದನೋ, ಅಥವಾ ಪ್ರತಿಷ್ಠೆ ಮಾನ ಮರ್ಯಾದೆ ಪ್ರತಿಷ್ಠೆ ಒಳಗೆ ಸಿಕ್ಕದನೋ, ಅಥವಾ ಏನಪ್ಪಾ ಅಂತಂದ್ರ ತನ್ನ ಈ ಐಶ್ ಆರಾಮದಲ್ಲಿ ಸಿಕ್ಕದನು, ಇಂದ್ರಿಯ ವಾಸನೆಗಳಲ್ಲಿ ಸಿಕ್ಕದನು, ಎದರೊಳಗೆ ಸಿಕ್ಕದ ಅನ್ನೋದನ್ನ ನೋಡ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಅಡ್ಡಾಡ್ತೀನಿ ಅಂತ ತಿಳ್ಕೊಂಡು ಹೇಳಬೇಕಾದ್ರೆ ಅಷ್ಟು ಸೂಕ್ಷ್ಮಗಳು ಆ ದೃಷ್ಟಿ ಅದು ಹೆಂಗು ಹಂಗ. ಭಗವಂತ ಏನಂತಾನಂದ್ರ ವಾಸ್ತವಿಕವಾಗಿ ನಾನು ನಿರ್ಗುಣಿದ್ದೀನಿ, ಭಗವಂತ ನಿಜವಾದ ಸ್ವರೂಪ ಏನಪ್ಪಾ ಅಂದ್ರೆ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥದ್ದು. ಅದನ್ನ ನಾವು ಭಗವಂತನ ಸಗುಣ ಭಾವದಲ್ಲಿ ನಾವು ಏನ್ ಮಾಡ್ತೀವಿ, ಭಕ್ತಿ ಭಾವ ಮಾಡ್ತೀವಿಲ್ಲ ಅಂದ್ರೆ ಸತ್ಪುರುಷದ್ದು ಸಾಧು ಸಂತದಿಂದ ದೊಡ್ಡ ಒಂದು ಜಗತ್ತಿಗೆ ಅಥವಾ ಮನುಷ್ಯ ಸಮಾಜಕ್ಕೆ ಅಥವಾ ಆಧ್ಯಾತ್ಮಿಕ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ಕೊಡುಗೆ ಏನು ಅಂದ್ರೆ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಭಗವಂತನನ್ನ ನಮಗ ನಿರ್ಗುಣ ನಿರಾಕಾರದಲ್ಲಿರ್ತಕ್ಕಂಥ ಭಗವಂತನ ಒಂದು ಏನ್ ಮಾಡ್ಲಿಕ್ಕಾಗುದಿಲ್ಲ ಅಂದ್ರೆ ಧ್ಯಾನ ಮಾಡ್ಲಿಕ್ಕಾಗುದಿಲ್ಲ, ಉಪಾಸನ ಮಾಡ್ಲಿಕ್ಕಾಗುದಿಲ್ಲ ಅಂತ ತಿಳ್ಕೊಂಡು ಅವನನ್ನ ಏನ್ ಮಾಡ್ಯಾರಂದ್ರೆ ಕಾಲ್ಪನಿಕವಾಗಿ ಅಥವಾ ಭಾವನಾತ್ಮಕವಾಗಿ ಅವನ ವಿಷಯದ ಉತ್ಕಟವಾದ ಭಾವನೆಯನ್ನು ಮಾಡಿ ಅವನನ್ನು ಸಗುಣ ಭಾವದಲ್ಲಿ ತಂದು ನಮ್ಮ ಮುಂದಿಟ್ಟಾರೆ. ಭಗವಂತನ ಸಗುಣ ಭಾವದಲ್ಲಿ ತಂದು ಅವನಿಗೆ ಲೀಲಾ ಮಾಡ್ಲಿಕ್ಕೆ ಹಚ್ಚಿದ್ರು. ಅವನಿಗೆ ಏನ್ ಮಾಡಿದ್ರೆ ಅವನಿಗೆ ದೀವನ್ನ ಅವನು ನಮ್ಮಂತೆನೆ ಅವನಿಗೂ ಸಹಿತ ಅರ್ಥಾತ್ ಏನು ಅಂದ್ರೆ ವ್ಯವಹಾರ ಮಾಡ್ಲಿಕ್ಕೆ ಹಚ್ಚಿದ್ರು ಭಗವಂತನಿಗೆ. ಆದ್ರಿಂದ ಸಗುಣ ಸಾಕಾರ ಭಾವ ಏನದನ್ನು ಅದು ಸಾಧು ಸತ್ಪುರುಷ ನಮ್ಗೆ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ದೇಣಿಗೆ. ಆದ್ರೆ ವಸ್ತುತಃ ಏನದ ಅಂದ್ರೆ ಭಗವಂತನ ಆ ಸ್ವರೂಪ ಖರೆ ಅಲ್ಲ. ಆದ್ರಿಂದ ಒಂದ್ ಕಡೆಗೆ ಏನ್ ಹೇಳ್ಯಾರ ಅಂತಂದ್ರ ದರ್ಶನ ಒಂದ್ ಅಹಂತ ಇರ್ತಾವೆ ಏನ್ರಿ ಅದಕ್ಕೆ ದರ್ಶನ ಅಂದ್ರೆ ಹೆಂಗಾಗ್ತದ ಯಾವ ಅದಕ್ಕೊಂದ್ ಏನಾದ್ರೂ ಬೇರೆ ಬೇರೆ ಪ್ರಕಾರ ಇರ್ತಾವೋ ಹಂತ ಇರ್ತಾವೆ ಏನು ಅಂತ ಕೇಳಿದ್ರೆ ಅದಕ್ಕೆ ಎರಡು ಪ್ರಕಾರದಿಂದ ದರ್ಶನದ ಬೇರೆ ಬೇರೆ ಹಂತಗಳು ಅವಸ್ಥೆಗಳು ಅಥವಾ ಡೈಮೆನ್ಷನ್ ಇರ್ತಾವ ಅಂತ ಹೇಳಿ. ಮೊದಲೇದ್ ಯಾವುದು ಅಂದ್ರೆ ಎರಡು ಪ್ರಕಾರದಿಂದ ಹೇಳ್ತೀನಿ. ಮೊದಲೇದ್ ಯಾವುದು ಅಂದ್ರೆ ಕನಸಿನೊಳಗೆ ಆಗುವ ದರ್ಶನ ಏನಾದ್ರು ಮೊದಲನೇ ಪ್ರಕಾರ. ಅರ್ಥಾತ್ ಏನು ಅಂತಂದ್ರೆ ಕನಸಿನಲ್ಲಿ ದರ್ಶನ ಆಗುವುದೇನಂದ್ರೆ ಮೊದಲನೇ ಪ್ರಕಾರ. ಎರಡನೇದೇನು ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಪ್ರತ್ಯಕ್ಷ ದರ್ಶನ ಅನ್ನುವಂಥದ್ದು ಒಂದು ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ. ಆದ್ರೆ ಇಷ್ಟಕ್ಕೆ ಮುಗಿಲಿಲ್ಲ ಅಂತ ಪ್ರತ್ಯಕ್ಷ ದರ್ಶನ ಆಗ್ತು. ನಾವು ಅಕಸ್ಮಾತ್ ಮುಂಜಾನೆ ಎದ್ಕೊಳ್ಳಿ ಕಣ್ಣು ಹರಿಸ್ಕೊಂಡು ಬಂದಿದ್ವಿ ಮಹಾರಾಜರಿಗೆ ಪ್ರತ್ಯಕ್ಷ ಹಿಂಗೆ ಜಪ ಮಾಡ್ಕೋತ ನಿಂತದ್ದು ಕಾಣಿಸ್ತು ಅಂದ್ರೆ ಅದು ಎಷ್ಟರ ನಮ್ ಭಾಗ್ಯದ ಅಂತಂದ್ರೆ ಮಹಾರಾಜರು ಎಷ್ಟು ತನಕ ನಿಂತಿದ್ರು ಆಮೇಲೆ ಒಮ್ಮೆಲೆ ಅದೃಶ್ಯ ಆದ್ರು ನಮಗೂ ನಮಸ್ಕಾರ ಮಾಡ್ಲಿಕ್ಕೆ ಸಹಿತಾರೆ ಒಳ್ಳೆ. ಈಗ ರೂಢಿನೇ ಇಲ್ಲಾಗಿಲ್ಲ ನೋಡ್ರಿ, ಮುಂದೆ ಕಣ್ಣು ಕೂಡಲೇ ದೊಡ್ಡವ್ರು ಕಣ್ಣು ಕೂಡಲೇ ನಮಸ್ಕಾರ ಮಾಡೋ ರೂಢಿನೇ ಇಲ್ಲಾಗಿಲ್ಲ. ಹಿಂಗಾಗಿ ಪ್ರತ್ಯಕ್ಷ ಮಹಾರಾಜರು ಬಂದು ನಿಂತರು ಸಹಿತ ನಮ್ಗೆ ಬಾಯಿ ತಕ್ಕೊಂಡು ನಿಂತು ಬಿಡ್ತೀವಿ. ಮುಂದ ನಮಸ್ಕಾರ ಮಾಡ್ಬೇಕಪ್ಪ, ನಾವು ಪ್ರಾರ್ಥನಾ ಮಾಡ್ಬೇಕು ಮಹಾರಾಜ ಭಾರಿ ಬಂದಿರುವತ್ತಿನ ದಿವಸ ಭಾಗ್ಯ ದಿವಸ ಸಾಕ್ಷಾತ್ ನೀವು ಮುಂದೆ ನಿಂತಿದಂಗೆ ಇರೋದು ಮಾಡಿದ್ರೆ ಅವರು ಸುಮ್ಮನೆ ಶಾಂತ ನಿಂತಿರ್ತಾರೆ. ನಾವೇನ್ ಮಾಡ್ತೀವಿ ನೋಡ್ಕೋತ ನಿಂತಿರ್ತಾರೆ. ಆಮೇಲೆ ಒಂದು ಸೆಕೆಂಡ್ 10 ಸೆಕೆಂಡ್ನಾಗ ಹೋಗ್ಬಿಡ್ತಾರೆ. ಈ ದರ್ಶನನು ಸಹಿತ ಅತಿ ಉತ್ತಮವಾದದ್ದು ಖರೆ, ಆದ್ರೆ ಇದರಿಂದನೂ ಸಹಿತ ಏನಾಗುದಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ. ಒಂದ್ ವೇಳೆ ಭಗವಂತನ ಸಗುಣ ಭಾವದಲ್ಲಿ ದರ್ಶನದಿಂದ ಸಮಾಧಾನ ಆಗ್ತಿತ್ತು ಅಂದ್ರೆ ನಮ್ಮ ಜೀವನದ ಪ್ರಶ್ನೆ ಬಗ್ಗೆ ಹೇಳ್ತಿತ್ತು ಅಂದ್ರೆ ಅಜ್ಞಾನ ನಿವೃತ್ತಿ ಆಗ್ತಿತ್ತು ಅಂದ್ರೆ ಅರ್ಜುನ ಮುಂದೆ ಕೃಷ್ಣನಿಂದ ಆ ಕೃಷ್ಣನ ದರ್ಶನದಿಂದ ಅವನ ಜೀವನದ ಪ್ರಶ್ನೆ ಎಲ್ಲ ಬಗ್ಗೆ ಹೇಳ್ಬೇಕಾಗಿತ್ತು, ಅಜ್ಞಾನ ನಿವೃತ್ತಿ ಆಗ್ಬೇಕಾಗಿತ್ತು. ಆದ್ರೆ ಏನಾಗ್ಲಿಲ್ಲ ಅಂದ್ರೆ ಅವನಿಗೆ ಮತ್ತಷ್ಟು ಮೋಹನ ಬಂತೆ ಹೊರತು ಅವನಿಗೆ ಏನಾಗಲಿಲ್ಲ ಅಂದ್ರೆ ದರ್ಶನದಿಂದ ಅವಾಗ ಯಾವಾಗ ಅವನು ತನ್ನ ಖರೆಯ ಸ್ವರೂಪವನ್ನು ತೋರಿಸಿದ್ನೋ, ವಿಶ್ವರೂಪವನ್ನು ಯಾವಾಗ ತೋರಿಸಿದ್ನೋ ಆವಾಗ ಅವನ ಮೋಹ ನಿವೃತ್ತಿ ಆದ್ರು. ಹೆಂಗು ಅನ್ನು ಭಗವಂತನ ನಮ್ಗೆ ತನ್ನ ನಿಜವಾದ ಸ್ವರೂಪವನ್ನ ತೋರಿಸಿ ನಾನು ನೀನ್ ಯಾವ ಭಾವದಲ್ಲಿ ದರ್ಶನ ಮಾಡಿದ್ನಿ ಅಂತ ಹೇಳ್ತೀವೋ ಅದು ನಮ್ದು ಖರೆ ಅಲ್ಲ, ಅಷ್ಟು ಪೂರ್ತಿಕನ ಅದು. ಅದರಿಂದ ನಿನ್ನ ಅಜ್ಞಾನ ನಿವೃತ್ತಿ ಆಗುದಿಲ್ಲ, ನಿನ್ನ ನಿಜವಾದ ದರ್ಶನ ನಾನ್ ಮಾಡಿಸ್ತೀನಿ ನೋಡು ಅಂತ ತಿಳ್ಕೊಂಡು ಯಮೇ ವಯಸ್ಸು ಅಂತೇ ದೇನ ಲಭ್ಯ
ಯಾರನ್ನು ಅವನು ಆರಿಸಿಕೊಳ್ತಾನೋ ಇವನಿಗೆ ನನ್ನ ಸ್ವರೂಪ ದರ್ಶನವನ್ನು ಮಾಡಿಸ್ಬೇಕು, ನನ್ನ ಸ್ವರೂಪವನ್ನು ತಿಳಿಸಿಕೊಡ್ಬೇಕು, ನಾನು ಹೆಂಗಿದ್ದೀನಿ ಖರೆ ಅಂದ್ರೂ ನಿರ್ಗುಣ ಇದ್ದೀನಿ, ನಿರಾಕಾರ ಇದ್ದೀನಿ, ಅನಾದಿ ಇದ್ದೀನಿ, ಅನಂತ ಇದ್ದೀನಿ, ಅರ್ಥಾತ್ ಸಚ್ಚಿದಾನಂದ ಸ್ವರೂಪ ಇದ್ದೀನಿ, ಆನಂದ ಸ್ವರೂಪ ಇದ್ದೀನಿ, ಪ್ರೇಮ ಸ್ವರೂಪ ಇದ್ದೀನಿ ಅನ್ನೋದನ್ನ ಮತ್ತು ಈ ಸರ್ವವ್ಯಾಪಿ ಇದ್ದೀನಿ ಅನ್ನೋದನ್ನು ತೋರಿಸಿಕೊಡ್ಬೇಕು ಅಂತ ಅವನಿಗೆ ಯಾರ ಬಗ್ಗೆ ದಯಾ ಕರುಣಾ ಉಕ್ಕೇರಿ ಬರ್ತದನು, ಅಥವಾ ಯಾರಿಗೆ ಅವನಿಗೆ ದರ್ಶನ ಮಾಡಿಸಬೇಕು ಅನ್ನೋ ಕಳ್ಕಳಿ ಉಂಟಾಗ್ತದನು, ಯಾರ ಬಗ್ಗೆ ಅವನಿಗೆ ಅಂತ ಒಂದು ಭಾವ ಬರ್ತದನು, ಯಾರ ಬಗ್ಗೆ ಬರ್ತದ ಹಂಗಾದ್ರೆ ಅಂತ ತಿಳ್ಕೊಂಡು ಕೆ ರಾಮಕೃಷ್ಣ ಪರಮೇಶ್ವರ ಹೇಳಿದ್ರು, ನಾವೇನು ಪಟ್ಟು ಜಿಗದಾಡಿ ಸಾಧನೆ ಮಾಡಿದ್ರೆ ಬರ್ತದೇನು ಅಂದ್ರೆ ನಿನ್ನಂಥ ಸಾಧಕ ರಗಡ್ ಮಂದಿ ನೋಡಿನಂತ ಭಗವಂತ ಹತ್ತತ್ತು ಸಾವಿರ ಎಕರೆ ತಲೆ ಕೆಳಗೆ ಮಾಡ್ಕೊಂಡು ಅಂತ ನೋಡಿನಿ, ಅರ್ಥಾತ್ ಏನು ಅಂದ್ರೆ ನಿನ್ನ ತಲೆ ಕೆಳಗಲ್ಲ, ನಿನ್ಗೇನ್ ಬೇಕಾದಂತ ಸಾಧನೆ ಮಾಡಿದ್ರು ಏನ್ ತೋಟದಲ್ಲ ನಿಜವಾದದು, ಅಭಿಮಾನದಿಂದ ಮಾಡಿರ್ತಕ್ಕಂಥ ಸಾಧನೆ ಸಾಧನೆಯಿಂದ ನಾನೆಲ್ಲ ಮರಳಾಗ ಬೈಕಿ ಅಲ್ಲ, ನಿನ್ನಂಥ ಸಾಧಕ ಪ್ರಗಡ ಮುಂದೆ ನೋಡಿದ್ದೀನಿ. ಮತ್ತೆ ಯಾರಿದೆ ಅಂದ್ರೆ ಮಹಾನ್ ರಾಮಕೃಷ್ಣ ಪರಮಹಂಸ ಯಾರು ಆ ಭಗವಂತನ ಪಾದದೊಳಗೆ ಯಾವ ರೀತಿಯಾಗಿ ಒಬ್ಬ ಒಂದು ನಾಯಿ ಸಾಕಿರ್ತಾನ ಯಜಮಾನ, ಆ ಮನೆ ಯಜಮಾನ ನಾಯಿ ಸಾಕಿರ್ತಾನ, ನಾಯಿ ಅವನ ಮನೆ ಪಾದದಾಗ ಹೆಂಗ ಬಿದ್ದುಕೊಂಡಿರ್ತದೆ ಅಂದ್ರೆ ಆ ಯಜಮಾನ ಮಾರಿ ಕಡೆ ನೋಡ್ಕೋದ ಬಾಯಿ ತಕ್ಕೊಂಡು ನಾಲ್ಗಿ ಬಾಯಾಗಿಂದ ಜ್ವಲ್ಲ ಸೂರಿಸಿಗೋದ ಹೆಂಗ ಆ ಯಜಮಾನ ಕಡೆ ನೋಡ್ಕೋತ ಬಿದ್ದುಕೊಂಡಿರ್ತದನು, ಹಂಗ ಯಾರು ಸದ್ಗುರುಗಳ ಪಾದದೊಳಗೆ ನಾಯಿ ಕಡೆ ಬಿದ್ದುಕೊಂಡಿರ್ತಾರೋ ಅವ್ರ ಬಗ್ಗೆ ಒಂದ್ ಚೂರು ಅನಿಸಬಹುದು ಅವನ್ ಕಷ್ಟ ಭಗವಂತ ಇವ್ ಅಡ್ಡಿ ಇಲ್ಲಪ್ಪ ಇವೆಲ್ಲ ತನ್ನ ಅಭಿಮಾನ ಬಿಟ್ಟಾನ ಅಹಂಕಾರ ಬಿಟ್ಟಾನ ದೊಡ್ಡಿ ಸಿಕ್ಕಿ ಬಿಟ್ಟಾನ ಅರ್ಥಾತ್ ಏನು ಒಂದು ಸಾಧನೆಯ ಒಂದು ಅಹಂಕಾರ ಬಿಟ್ಟಾನೆ, ಅತ್ಯಂತ ಲೀನ್ ಆಗ್ಯಾನ, ಅತ್ಯಂತ ದೀನ ಭಾವನೆಯಿಂದ ಬಂದಾನ ಅನ್ನೋದು ಅವನ ಮನಸ್ಸಿನಾಗ ಬಂದರೆ ಅರ್ಥಾತ್ ಅವನ್ ಬಹಳ ದಯಾಳಿದ್ದಾನ ಅವನ ದರ್ಶನ ಕೊಡ್ಬೇಕು ಅನ್ನೋದೇ ಕಳ್ಕಳಿ ಇರ್ತದೆ. ಅದು ನಮ್ಮದೇ ಸ್ವಲ್ಪ ಅದಕ್ಕೆ ಬೇಕಲ್ಲ ಭೂಮಿಕಾ, ಆವಾಗ ಅವನು ಏನ್ ಮಾಡ್ತಾನ ಅಂದ್ರೆ ತನ್ನ ಸ್ವರೂಪದ ಸ್ವರೂಪವನ್ನು ತೋರಿಸಿಕೊಡ್ತಾನೆ, ನಾನು ಹಿಂಗಿದ್ದೀನಿ, ನಾನು ನಿರ್ಗುಣಿದ್ದೀನಿ, ನಿರಾಕಾರ ಇದ್ದೀನಿ ಅನ್ನುವಂಥದ್ದು ತೋರಿಸಿಕೊಡ್ತಾನೆ ಅಂತ ತಿಳ್ಕೊಂಡು ಹೇಳ್ತಾರೆ ಹೊರತು. ಆದ್ದರಿಂದ ಏನು ಅಂದ್ರೆ ಸ್ವಪ್ನದಲ್ಲಿಯ ದರ್ಶನ ಏನದನು ನಮ್ಮಲ್ಲಿ ಹೇಳಿದೆ, ಸ್ವಪ್ನದಲ್ಲಿಯ ದರ್ಶನದಿಂದ ಜಾಗೃತ ಅವಸ್ಥೆಯಲ್ಲಿಯ ಪ್ರಶ್ನೆಗಳು ಬಗೆಹರಂಗಿಲ್ಲ, ದುಃಖ ನಿವೃತ್ತಿ ಆಗಂಗಿಲ್ಲ, ಅದು ಅಷ್ಟು ಪೂರ್ತೇಕ ಏನಂಗಾರದ ಏನ್ ಪಾಸಿಟಿವ್ ಪಾಯಿಂಟ್ ಏನಿಲ್ಲ ಏನು ಅಂದ್ರೆ ಅದ ಏನು ಅಂದ್ರೆ ನಮ್ಮ ಅಂತಃಕರಣದಲ್ಲಿ ಸ್ವಲ್ಪ ಸ್ವಲ್ಪ ಏನಾಗುತ್ತೆ ಅಂದ್ರೆ ಭಗವಂತನ ಬಗ್ಗೆ ಒಂದು ಭಾವನೆ ನಿರ್ಮಾಣ ಆಗ್ಲಿಕ್ಕತ್ತೈದ ಅನ್ನೋದಕ್ಕೆ ಒಂದು ಮೈಲ್ ಸ್ಟೋನ್ ಇದ್ದ ಮೊದಲನೇ ಮೈಲ್ ಸ್ಟೋನ್. ಎರಡನೇ ಮೈಲ್ ಸ್ಟೋನ್ ಏನು ಅಂದ್ರೆ ಪ್ರತ್ಯಕ್ಷ ದರ್ಶನ ಆಗುದು, ಅರ್ಥಾತ್ ಎಷ್ಟು ಕಠಿಣ ನೋಡ್ರಿ ಪ್ರತ್ಯಕ್ಷ ದರ್ಶನ ಆಗುವುದಂದ್ರೆ ಸಾಮಾನ್ಯದ ಏನು. ಮತ್ತೆ ಎರಡನೇ ದರ್ಶನ ಏನು ಅಂದ್ರೆ ಪ್ರತ್ಯಕ್ಷ ದರ್ಶನ ಆಗುದು. ಹಂಗಾದ್ರೆ ಮೂರನೇದ್ ಏನು ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಪ್ರತ್ಯಕ್ಷ ದರ್ಶನ ಆಗುವುದು ಎರಡನೇದ್ದಾದ್ರೆ ಮೂರನೇದ್ ಏನು ಅಂದ್ರೆ ಭಗವಂತ ಯಾವಾಗಲೂ ನಮ್ ಜೊತೆಗಿದ್ದಾನ ಅಂತ ಅನ್ಸು, ಕೂದಲ್ಲಿದ್ದಾನ, ನಿಂತಲ್ಲಿದ್ದಾನ, ಹೋದಲ್ಲಿದ್ದಾನ, ಬಂದಲ್ಲಿದ್ದಾನ, ನಮ್ ಜೊತೆ ಇದ್ದಂಗ ಅನ್ಸ್ರಿ. ಅರ್ಥಾತ್ ಹೆಂಗೇನೋ ನಮ್ಗ ಅತ್ಯಂತ ಆತ್ಮೀಯರು ಅಥವಾ ನಮ್ ಬಗ್ಗೆ ಅತ್ಯಂತ ಒಂದು ಪ್ರೇಮ ಇದ್ದವರು ಪ್ರೀತಿ ಇದ್ದವರು ಮತ್ತು ಯಾರ ಬಗ್ಗೆ ನಮ್ಗೆ ಅತ್ಯಂತ ಗೌರವ ಭಾವನ ಅದ, ಪೂಜ್ಯ ಭಾವನ ಅದ, ಒಳ್ಳೆತನ ಒಳ್ಳೆ ಭಾವನ ಅದ, ಮತ್ತು ಯಾರು ನಾವು ಬಹಳ ದೊಡ್ಡವರು ಅಂತ ತಿಳ್ಕೊಂಡೀವಿ, ಪೂಜ್ಯರು ಅಂತ ತಿಳ್ಕೊಂಡೀವಿ, ಅಂಥವ್ರು ನಮ್ ಜೊತೆ ಇದ್ರೆ ನಮ್ಗೆ ಎಷ್ಟು ಸಮಾಧಾನ ಅನ್ನಿಸ್ತದನು ಅಥವಾ ಮನಸ್ಸು ಸ್ವಸ್ಥ ಅನ್ನಿಸ್ತದನೋ ಅಷ್ಟು ನಮ್ಗೆ ಏನ್ ಅನ್ಸ್ಬೇಕು ಅಂದ್ರೆ ಭಗವಂತಿದ್ದಾನ ಅಂತ ಅನಿಸಿ ಮನಸ್ಸಿಗೆ ಸಮಾಧಾನ ಅನ್ನಿಸ್ಬೇಕು. ಅದರೊಳಗೆ ಮೊದಲೇ ಲಕ್ಷಣ ಏನು ಅಂದ್ರೆ ಮನಸ್ಸು ನಿರ್ಭಯ ಆಗ್ಬೇಕು, ಯಾವುದು ಭಯ ಇಲ್ಲ, ಯಾಕಂದ್ರೆ ಜೊತೆಗೆ ಭಗವಂತ ಇದ್ದಾನೆ ಅನ್ನೋದಕ್ಕೆ ನಮ್ಗೆ ಎದುರು ಭಯ ಅನ್ನುವಂತ ಭಾವದಿಂದ ಅರ್ಥಾತ್ ಒಂದು ರಾಮ್ಬಾಯಿ ಅಂತ ತಿಳ್ಕೊಂಡು ಬಾಯಿ ಹೋಗ್ತಾರೆ. ರಾಮ್ಬಾಯಿ ಅಂತ ನಾ ಹಿಂದೊಂದ್ಸಲ ಹೇಳಿದ್ದೆ ರಾಮ್ಬಾಯಿ ಬಗ್ಗೆ, ವಯಸ್ಸು ಬಹಳ 18-19 ವರ್ಷಕ್ಕೆ ವೈಭವ್ಯ ಬಂದ, ವೈಭವ್ಯ ಬಂದ ಕೂಡಲೇ ಮನಸ್ಸು ಜಾಗೃತಿ ಆಗ, ಮನಸ್ಸು ಜಾಗೃತಿ ಆಗೋದು ಬಹಳ ಕಠಿಣ. ಜಾಗೃತಿ ಆದೇನು ಅಂದ್ರೆ ಛೆ ಇನ್ನ ಈ ಸಂಸಾರದೊಳಗ ಏನಿಲ್ಲ ಅಂದ್ರೆ ಆ ಮುಳುಗುವಂತ ಕೊಡಗೋದ್ರೊಳಗೆ ಏನ್ ಅರ್ಥ ಇಲ್ಲ ಅಂತ ಅನಿಸಿ ಆ ಹೆಣಮಗ ನರ್ಮದಾದಿ ದಂಡಿಗೆ ಬಂದು ಒಂದು ಮುಳುಗ ಹಾಕಿ ಹೇಳುವುದ್ರಾಗನ ಆಕೆ ಏನ್ ಮಾಡ್ಬಿಟ್ರು ನಮಸ್ಕಾರ ಸಂಕಲ್ಪ ಮಾಡ್ಬಿಟ್ರು ಏನು ಬಾಯಿಗೆ ಒಂದು ಶಬ್ದ ಉಚ್ಚಾರೊಳಗೆ ಹಾಕ್ಬಿಟ್ಟು. ಆಮೇಲೆ ಆ ಹೆಣಮಗಳು ಮಹಾರಾಷ್ಟ್ರದ ಹೆಣ್ಮಗಳು ಯಾವಾಗಲೂ ಮನೆ ರಾಮ 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 ಅನ್ಕೋತ ಇರ್ತೀವಿ, ಯಾರು ಬಂದ್ಕೊಳ್ಳೆ ರಾಮ ರಾಮ
राम राम अर्थात राम 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 ऐट राम राम अर्थात हिंगारिक ऐन राम बाई अंत कल ಮುಂದಕ್ಕೆ ಅವಸ್ಥಾ ಹೆಂಗಾದ್ರು ಅಂದ್ರೆ ಹೆತ್ತರೆ ರಾಮ 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 ಅನ್ನುವ ಅವಸ್ಥೆ ಬರೀ ಮಂದಿ ಬಂದಾಗ ಅಷ್ಟೇ ರಾಮ ರಾಮ ಅಂತಿದ್ದಿಲ್ಲ ಹಬ್ಬಕ್ಕೆ ಇದ್ದಾಗ ಅಂತಿದ್ರು ಇಲ್ಲ ಮಂದಿ ಬಂದಾಗ ಅಷ್ಟೇ ರಾಮ 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 ಆಮೇಲೆ ನಮ್ಗೆ ರಾಮನ ಹೋಗ್ತಿರ್ಲ ಹಂಗಲ್ಲ ಅರ್ಥಾತ್ ಇನ್ನೊಂದ್ರೆ ಹಗಲು ರಾತ್ರಿ ರಾಮ 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 ಅಂತ ಅರ್ಥಾತ್ ಅದಕ್ಕೆ ರಾಮಬಾಯಿ ಮುಂದಾಗಿ ಅವಸ್ಥಾ ಆ ಹನುಮಾನ ಅವಸ್ಥಾ ಹೆಂಗ್ ಬಂತು ಅಂದ್ರೆ ಅಕ್ಕಿಗೆ ಮುಂದೆ ಎಷ್ಟೋ ಮಂದಿ ಅಕ್ಕಿ ಭಕ್ತರು ಅಕ್ಕಿಗೆ ಏನ್ ಮಾಡಿದ್ರು ಅಂದ್ರೆ ಮನೆಯಾದ್ರು ಮಾಡ್ತಿದ್ರು ದುಡ್ಡು ಮನೆಯಾದ್ರು ಮಾಡಿದ್ರೆ ಮನೆಯಾದ್ರು ವಿಸಿಟ್ಗೆ ಸೈ ಇದ್ರು ಮಾಡಪ್ಪ ಸೈ ಅಕ್ಕಿಗೆ ಬರೀಲಿಕ್ಕೆ ಸೈ ಬರ್ತಿದ್ದಿಲ್ಲ ಅಕ್ಕಿ ಎಡಗೈ ಎಡಗೈ ಹೆಬ್ಬಟ್ಟು ಹಿಂಗ್ ಗೊತ್ತಿದ್ರೆ ಅಲ್ಲಿ ರಾಮ್ ಅಂತ ನೋಡ್ತಿದ್ರು ಅರ್ಥಾತ್ ಏನು ಅಂದ್ರೆ ಹಿಂಗ್ ಮಸಿ ಎದ್ ಹಿಂಗ್ ಗೊತ್ತಿದ್ರೆ ಅಲ್ಲಿ ರಾಮ್ ಅಂತ ಆದ್ರಿಂದ ಏನು ಅಂದ್ರೆ ಇಂತ ಅವ್ ಆ ಹೆಣ್ಮಗಳಿಗೆ ಏನ್ ಅನಿಸ್ತೀವಿ ಅಂದ್ರೆ ನರ್ಮದಾ ಪ್ರದಕ್ಷಿಣೆ ಮಾಡ್ಬೇಕು ಅಂತ ಅರ್ಥಾತ್ ಆಕೆ ಹೆಣ್ಮಗಳು ನರ್ಮದಾ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಹೋಗಿ ಕೂಡಲೇ ಅಲ್ಲಿ ಶೂಳ್ ಪ್ರಾಣೇಶ್ವರ ಜಂಗಲ್ ಅಂತದ ಅಲ್ಲಿ ಬಿಲ್ರ್ ಇರ್ತಾರ ಅವ್ರು ಬಿಲ್ರ್ ಏನ್ ಮಾಡ್ತಾರಂದ್ರೆ ಎಲ್ಲಾ ಅಲ್ಲಿ ಅವ್ರ ಬಟ್ಟಿ ಬಲಿ ಎಲ್ಲಾ ಅವ್ರು ಏನ್ ಮಾಡ್ತಾರೆ ಲೂಟ್ ಮಾಡ್ಬೇಕು ಕಸ್ಕೊಂಡ್ಬಿಡ್ತಾರ ಅರ್ಥಾತ್ ಅವಾಗ ಏನಾದ್ರಂದ್ರೆ ಆ ಹೆಣ್ಮಗಳು ಹೋಗ್ಲಿಕ್ಕೆ ಹತ್ತಾಗ ಆಕೆ ಒಬ್ಬಾಕಿನ ಹೊಂಟಿದ್ರು ಅವಾಗ ಬಿಲ್ರು ಅಂದ್ರು ಬೆಂದ್ರು ಬಂದು ಅಕ್ಕಿ ಕಡೆ ನೋಡಿದ ಕೂಡಲೇ ಖಾಬ್ರಿಯಾಗಿ ಓಡಿ ಹೋಗಿದ್ರು ಅಂದ್ರೆ ಕೂಡಲೇ ಆಮೇಲೆ ಗೊತ್ತಾಯ್ತು ಏನು ಅಂತಂದ್ರೆ ಯಾಕೆ ಹಂಗ ಅವ್ರು ಖಾಬ್ರಿಯಾಗಿ ಕತ್ತರು ಅಂದ್ರೆ ಅಕ್ಕಿ ಜೊತೆಗೆ ಅತ್ತಾಗೊಬ್ರು ಇತ್ತಾಗೊಬ್ರು ಕೈಯಾಗ ಧನುಷ ಬಾಣಗಳನ್ನು ಹಿಡ್ಕೊಂಡು ಅಕ್ಕಿ ಜೊತೆಗೆ ಹೊಂಟಾರ ಅಂತ ಅವ್ರಿಗೆ ಕಾಣಿಸ್ತಿದ್ರು ಎಥೆ ದಾತು ತೇಥೆ ತೂ ಮಾಝಾ ಸಾಂಗಾತಿ ಚಾಲು ವಿಷಿ ಹಾತ ಧರುನಿಯ ಎಲ್ಲಿ ಹೋಗ್ತೀನಿ ಅಲ್ಲಿ ನನ್ನ ಜೊತೆ ಇದ್ದೀನಿ ನನ್ನ ಕೈ ಹಿಡಿದು ನಡೆಸ್ತಿದ್ದಿ ಅನ್ನುವಂತ ಭಾವ ಆಮೇಲೆ ಮತ್ತೊಂದು ಸಲ ಪ್ರದಕ್ಷಿಣೆ ಹೋದಾಗ ಬಿಲ್ಲು ಸರ್ವಾಯ ಹಾಕಿ ತನ್ನ ಜೊತೆ ಒಂದು ನಾಲ್ಕು ಮಂದಿನ ಕರ್ಕೊಂಡು ಸಾಕಷ್ಟು ವಸ್ತ್ರ ಇತ್ಯಾದಿಗಳನ್ನು ತಗೊಂಡು ಹೋಗಿ ಎಲ್ಲರಿಗೂ ಸೀರಿ ಅದು ಇದು ಧೋತ್ರ ಗೀತ್ರ ಎಲ್ಲ ಕೊಟ್ಟು ಅಂತ ತಿಳ್ಕೊಂಡು ಹೇಳ್ತಾರೆ ತಾತ್ಪರ್ಯ ಏನು ಅಂದ್ರೆ ಮೂರನೇ ಡೈಮೆನ್ಷನ್ ಏನಪ್ಪ ದರ್ಶನದ್ದು ಅಂದ್ರೆ ಎಲ್ಲರಿಗೂ ಕನಸಿನಲ್ಲಿ ಬರ್ಬೇಕಂತೂ ಏನಿಲ್ಲ ಪ್ರತ್ಯಕ್ಷ ದರ್ಶನ ಆಗ್ಬೇಕಂತೂ ಏನಿಲ್ಲ ಅಲ್ಲಿ ಮುಂದಿನ ದರ್ಶನಗಳು ಮಾತ್ರ ಅತ್ಯಂತ ಅನಿವಾರ್ಯವಾಗಿರ್ತಕ್ಕಂಥ ಆಮೇಲಿನ ದರ್ಶನ ಏನು ಅಂದ್ರೆ ಯಾವಾಗಲೂ ನಮ್ಮ ಜೊತೆಗೆ ಅರ್ಥ ಪ್ರಾಕ್ಟಿಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಗಾಡ್ ಭಗವಂತ ನಮ್ಮ ಜೊತೆಗಿದ್ದಾನ ನಮ್ಮ ಜೊತೆಗಿದ್ದಾನ ನಮ್ಮ ಜೊತೆಗಿದ್ದಾನ ಅನ್ನುವಂತ ಭಾವ ಆಮೇಲೆ ಅದಕ್ಕಿಂತ ಮುಂದಿನ ದರ್ಶನ ಯಾವುದು ಅಂದ್ರೆ ನನ್ನ ಜೀವನದಲ್ಲಿ ನಡೀತಕ್ಕಂತ ಪ್ರತಿಯೊಂದು ಘಟನಾದಲ್ಲಿ ಭಗವಂತನ ಕೈ ಅದ ಹಿಂಗಾದ ಕೂಡಲೇ ಅವನ ಇಚ್ಛ ಹಂಗಾದ್ರು ಅವನ ಇಚ್ಛ ಇವತ್ತಿದ್ದು ಹಿಂಗಾದ್ರು ಅರ್ಥಾತ್ ಏನು ಅಂದ್ರೆ ಇವತ್ತು ಏನೋ ಒಂದು ನುಕ್ಸಾನ ಆದ್ರು ನಿನ್ನ ಮಹಾರಾಜರ ಇಚ್ಛ ಲಾಭ ಆದ್ರು ಮಹಾರಾಜರ ಇಚ್ಛ ಹಿಂಗ ಪ್ರತಿಯೊಂದ್ರೊಳಗೂ ನಮಗೆ ಅನಿಸ್ಬೇಕು ಏನು ಅಂದ್ರೆ ಭಗವಂತನ ಇಚ್ಛ ಅದ ಭಗವಂತನ ಇಚ್ಛ ಅದ ಸದ್ಗುರುವಿನ ಇಚ್ಛ ಅದ ಮಹಾರಾಜರ ಇಚ್ಛ ಅದ ಚಲೋ ಆದ್ರೂ ಮಹಾರಾಜರ ಇಚ್ಛ ಮಗಳ ಮದುವೆ ಒಮ್ಮೆಗೆ ಹೊಂತು ಮಹಾರಾಜರ ಇಚ್ಛ ಎರಡು ಸಾಲು ಹೊಂದಿಲ್ಲ ಮಹಾರಾಜರ ಇಚ್ಛ ಆಗಲೇ ಇಲ್ಲ ಮಹಾರಾಜರ ಇಚ್ಛ ಮಗ ನಪಾಸ ಆದ ಮಹಾರಾಜರ ಇಚ್ಛ ಪಾಸ ಆದ ಮಹಾರಾಜರ ಇಚ್ಛ ನೌಕರಿ ಹತ್ತು ಮಹಾರಾಜರ ಇಚ್ಛ ಹತ್ತಿಲ್ಲ ಮಹಾರಾಜರ ಇಚ್ಛ ಮೊನ್ನೆ ಅವ್ರು ಇವರು ಹೇಮಲತಾ ಅವರು ಹೇಮಲತಾ ಅಂದ್ರೆ ಹೇಮಾ ಅರ್ಥಾತ್ ಏನು ರಮಾನ ಅಕ್ಕ ಫೋನ್ ಮಾಡಿದ್ರು ಏನಂತ ಫೋನ್ ಮಾಡಿದ್ರು ಅಂತಂದ್ರೆ ಅವ್ರೇನೋ ಇದಕ್ಕೆ ಹೋಗಿದ್ರು ಅಂತ ಚೆನ್ನೈಗೆ ಹೋಗಿದ್ರು ಬೆಂಗಳೂರಿಗೆ ಹೋಗಿದ್ರು ಅರ್ಥಾತ್ ಬೆಂಗಳೂರಿನಲ್ಲೇ ಇರ್ತಾರೆ ಅವ್ರು ತಮ್ಮ ಊರಿಗೆ ಹೋಗಿದ್ರು ಹೋದಾಗ ಹೋಗಿ ಬರುವ ಮುಂದೆ ಅವ್ರ ಮನೆ ಬಾಗಿಲು ತೆಗೆದಿತ್ತು ಅರ್ಥಾತ್ ಏನು ಕೀಲಿ ಹಾಕಿ ಹೋಗ್ಯಾರ ಆದ್ರೆ ಬಾಗಿಲು ತೆಗೆದಿತ್ತು ಆ ಬಾಗಿಲು ತೆಗೆದು ಕೂಡ ಸ್ವಲ್ಪ ಗಾಬರಿ ಆದ್ರು ಒಳಗೆ ಹೋಗಿ ನೋಡಿದ್ರು ಅಷ್ಟು ಅವ್ರ ಕಪಾಟಲೆಲ್ಲ ಓಪನ್ ಮಜಾ ಏನು ಅಂದ್ರ ಒಂದು ಟ್ರೆಜರಿ ಒಳಗಿನ ಟ್ರೆಜರಿನ ಬಾಗಿಲನ್ನು ತೆಗ್ದಾರ ಕಪಾಟೆಲ್ಲ ಅಗ್ನಿಯನ್ನು ಬಾಗಿ ಕಪಾಟಿನ ಬಾಗಿಲುಗಳೆಲ್ಲ ತೆಗ್ದಾವ ಆಮೇಲೆ ಮಜಾ ಏನಂದ್ರೆ ಒಂದು ಕಪಾಟಿನೊಳಗ ಇವ್ರು ಹೋಗು ಮುಂದೆ ಸಾಧಾರಣ 7-8 ಲಕ್ಷ ರೂಪಾಯಿ ಚೀಲಿತ್ತಂತ ಒಂದು 6-7 ಲಕ್ಷ ರೂಪಾಯಿ ಚೀಲ ಇಲ್ಲದ ಅದು ಮುಂದಿತ್ತಂತ ಸಹಜ ಇವ್ರು ಏನ್ ಮಾಡಿದ್ರು ಅದು ಹಿಂದೆ ಹೋಗೋದು ಹೋದ್ರು ಆ ಚೀಲ ಸಹಜ ಹಿಂದೆ ಹೋಗೋದು ಹೋದ್ರು ಹಿಂದೆ ಹೋದ್ರು ಆಮೇಲೆ ಏನಂದ್ರೆ ಅವ್ರ ದೇವ್ರ ಮನೆಯೊಳಗ ಬೆಳ್ಳಿ ಸಾಕಷ್ಟು ದೇವರು ಬೆಳ್ಳಿ ಸಾಮಾನದು ಅದು ಇದು ಬೆಳ್ಳಿ ಸಾಕಷ್ಟು ಸಾಮಾನಿದ್ರು ಎಲ್ಲಾನು ಹಿಂಗೆಲ್ಲ ಇದ್ರು ಸಹಿತ ಆಮೇಲೆ ಏನ್ ಹೋಗಿದ್ ಏನ್ ಹೋಗಿದ್ ಏನ್ ಹೋಗ್ಯದ ಅಂತ ತಿಳ್ಕೊಂಡು ಎಲ್ಲಾ ಹುಡುಕಾಡಿದ್ರೆ ಹತ್ತು ಇವ್ರ ಮನೆಯವ್ರಿಗೆ ಒಂದು ವಾಚ್ ಹೋಗಿತ್ತಂತ ಆಮೇಲೆ ಇನ್ನೊಂದ್ ಸ್ವಲ್ಪ ಏನು ಆಗಲ್ಲ ಯಾವುದು ಏನು ಲ್ಯಾಪ್ಟಾಪ್ ಮಗನ ಲ್ಯಾಪ್ಟಾಪ್ ಇತ್ತು ಇದು ಇತ್ತು ಯಾವುದಕ್ಕೂ ಏನು ಕೈ ಹಚ್ಚಿಲ್ಲ ಅವಾಗ ಅವ್ರು ನನ್ ಫೋನ್ ಮಾಡಿ ಹೇಳ್ಕತ್ತಿರು
ಮಹಾರಾಜ ನಮ್ಮ ಎಷ್ಟರೇ ನಮ್ಮ ಜೊತೆಗಿದ್ದಾರೆ, ಎಷ್ಟರ ನಮ್ಮ ಜೊತೆಗಿದ್ದಾರೆ ಅಂತ ಅನಿಸ್ತದ ನಮ್ಗೆ ಅಂತ ಹೇಳ್ಕೊಂಡು ನನ್ನ ತಾಪದೇನು ಅಂತಂದ್ರ ಎಲ್ಲಿ ಇದ್ದೀನೋ ನನ್ನ ಜೀವನದಲ್ಲಿ ನಡೀತಕ್ಕಂತ ಪ್ರತಿಯೊಂದು ಘಟನಾದಲ್ಲಿ ಭಗವಂತನ ಕೈ ಅದ, ಭಗವಂತನ ಕೈ ಇದ್ದದಕ್ಕನೇ ಅವ್ರು ಅಸಾಧ್ಯ ಏನು ಅಂದ್ರ ಅವ್ರಿಗೆ ಎಲ್ಲಾ ದೃಷ್ಟಿಯಿಂದಲೂ ಸಂರಕ್ಷಣೆ ಆಯಿತು ಅನ್ನುವಂತ ಹಂಗ ನಮ್ಗೆ ಅನಿಸ್ಬೇಕೇನು. ಒಳ್ಳೇದಾದ್ರು ಅವನ ಇಚ್ಛಾ, ಏನಾದ್ರೂ ಕೆಟ್ಟದಾದ್ರೂ ಅವನ ಇಚ್ಛಾ, ಈ ರೀತಿಯಾಗಿ ನಮ್ಗೆ ಅನಿಸೋದು ಭಗವಂತನ ದರ್ಶನದ ಬಹಳ ಮುಂದಿನ ಅವಸ್ಥ. ಇದಕ್ಕಿಂತ ಮುಂದಿನ ಒಂದು ಅವಸ್ಥ ಅದೇನು ಅಂದ್ರ ಈ ವಿಶ್ವದ ನಡೀತಕ್ಕಂತ ಪ್ರತಿಯೊಂದು ಘಟನಾದಿಂದ ಅವಂದ ಸತ್ತ ಕೆಲಸ ಮಾಡ್ಲಿಕ್ಕೆ ಹತ್ತಿದ್ರು. ಇವತ್ತು ಇಡೀ ಜಗತ್ನೋ ಇಷ್ಟೊಂದು ಕೊರೋನಾ ಅದ, ಅರ್ಥಾತ್ ನಮಗೆ ಅನಿಸ್ಬೇಕು ನಮ್ಮ ಪೂರ್ತಿ ನಮ್ಮ ಅಂತಕ್ಕಂಥ ಭಕ್ತರಿಗೆ ಸಾಧಕರಿಗೆ ಮತ್ತು ನಮ್ಮ ಭಗವಂತನ ಅಸ್ತಿತ್ವದ ಬಗ್ಗೆ ಕರೆ ನಿಷ್ಠ ಇರ್ತಕ್ಕಂತ ನಮ್ಗೆ ಏನ್ ಅನಿಸ್ಬೇಕು ಅಂತಂದ್ರ ಭಗವಂತಂದ ಇಚ್ಛಾ, ಭಗವಂತಂದ ಸಂಕಲ್ಪ, ಅವಂದ ಅವನ ಅವನ ಸತ್ಯ ಭಕ್ತ ಈ ಜಗತ್ನೋ ಏನೂ ನಡೀಲಿಕ್ಕೆ ಶಕ್ತಿಲ್ಲ ಅಂದಾಗ ಇದು ಅವಂದ ಇಚ್ಛಾ ಅದ, ಇದು ಅವಂದ ಇಚ್ಛಾ ಅದ. ಅರ್ಥಾತ್ ಏನೊಂದು ಇಷ್ಟೊಂದು ಕೊರೋನಾ ಇದ್ರು ಸಹಿತ ಅರ್ಥಾತ್ ಏನು ಅಂದ್ರ ಸಾಯುವ ಸಂಖ್ಯೆ ಬಹಳ ಕಲಿತದ ಅಂತಾರೆ, ಅದು ಅವಂದ ಇಚ್ಛಾ. ಇದು ಏನದಲ್ಲೋ ಭಗವಂತನ ನಿಜವಾದ ದರ್ಶನದ ಲಕ್ಷಣ ಅಂದ್ರ ವಿಶ್ವವ್ಯಾಪಿಯಾಗಿರ್ತಕ್ಕಂತ ಪರಮಾತ್ಮನ ನಿಜವಾದ ಒಂದು ಅಸ್ತಿತ್ವದ ಅರಿವು ಉಂಟಾಗುವುದನ್ನೇ ಭಗವಂತನ ನಿಜವಾಗಿರ್ತಕ್ಕಂತ ಸ್ವರೂಪದ ಲಕ್ಷಣ. ಈ ಅನುಭವ ಬರುವುದೇ ಖರೆ ಅನುಭವ. ಇನ್ನೊಂದು ದೃಷ್ಟಿಯಿಂದ ಹೇಳ್ತದೆ ಮೊದಲನೇ ಡೈಮೆನ್ಷನ್ ಏನು ಅಂದ್ರ ಮೂರ್ತಿ ಒಳಗೆ ನಮಗೆ ಏನ್ ಅನಿಸ್ಬೇಕು ಅಂದ್ರ ಭಗವಂತ ಅನಿಸ್ಬೇಕು. ಮೂರ್ತಿ ನೋಡಿದ ಕೂಡಲೇ ಭಗವಂತ ಅನಿಸ್ಬೇಕು. ಅದಕ್ಕೆ ಮೊನ್ನೆ ಒಂದ್ಸಲ ಹೇಳಿದ್ರ ಈಗ ನಾವು ಮಾರುತಿ ಮೂರ್ತಿ ಇಟ್ಕೊಂಡು ಮತ್ತೆ ಯಾವ್ದಾದ್ರು ದೇವ್ರನ್ನ ಇಟ್ಕೊಂಡು ನಾವು ಉಪಾಸನ ಮಾಡ್ತೀವಿ ಅವಾಗ ನಮಗೆ ಆ ಮೂರ್ತಿಗಳ ಬಗ್ಗೆ ಎಷ್ಟು ಪ್ರೇಮ ಅನಿಸ್ಬೇಕು ಅಂದ್ರೆ ಅವರ ಬಗ್ಗೆ ಎಷ್ಟು ಆತ್ಮೀಯತೆ ಪ್ರೇಮ ಅಥವಾ ಭಕ್ತಿ ಭಾವ ಅನಿಸ್ಬೇಕು ಅಂದ್ರೆ ನಮ್ಮ ಸ್ವಜನರ ಬಗ್ಗೆನೂ ಅನಿಸ್ಲಿಕ್ಕಿಲ್ಲ ಅಷ್ಟು ಪ್ರೇಮ ಆ ಮೂರ್ತಿ ಬಗ್ಗೆ ಅನಿಸ್ಬೇಕು. ಆ ಮೂರ್ತಿಗೆ ಎಷ್ಟು ಇದನ್ನ ಮಾಡಬೇಕು ಅಂತ ತಿಳ್ಕೊಂಡು ಅರ್ಥಾತ್ ಏನು ಅಂದ್ರೆ ಜಡ್ಜ್ ಹೇಳ್ತೀನಿ ಏನು ಅಂದ್ರೆ ನಾನು ದಿನ ನೀರು ಪಾಲ್ವೆ ಹಚ್ಚಿದಾಗ ಹತ್ತರ ಹಚ್ಚಿರ್ತೀನಿ, ಹತ್ತರ ಹಚ್ಚುವಾಗ ಮಾಲತಿಗೆ ಹತ್ತರ ಹಚ್ಚಿದ ಮುಂದೆ ಕಿರೀಟಕ್ಕೆ ಹಚ್ತೀನಿ, ಕಿರೀಟಕ್ಕೆ ಹಚ್ಚಿದ ಕೂಡಲೇ ಆಮೇಲೆ ಕೈಗೆ ಇಲ್ಲಿ ಎರಡು ಕಡೆ ಕೈಗೆ ಹಚ್ತೀನಿ, ಆಮೇಲೆ ಬಾಲಕ್ಕೆ ಹಚ್ತೀನಿ, ಆಮೇಲೆ ಬಾಲಕ್ಕೆ ಹಚ್ತೀನಿ, ಹಚ್ಚುವತ್ತಾಗ ಎಲ್ಲರ ಕೈ ತಪ್ಪಿ ಆ ಮಾಲಿಗೆ ಕಣ್ಣಿಗೆ ಕೈ ಹತ್ತಿವು ಅಂತಂದ್ರೆ ನನಗೆ ಎಷ್ಟರ ಇದು ಅನಿಸ್ತಂದ್ರೆ ಮಾರುತಿ ಕಣ್ಣು ಹುರಿಲಿಕ್ಕೆ ಹತ್ತು ಏನು ಪಾದಸ ಅರ್ಥಾತ್ ನಾನು ಏನಂತೀನಿ ಅಂದ್ರೆ ನಾವು ಅಷ್ಟು ಮುಂಚೆ ಆ ಮೂರ್ತಿಗಳನ್ನು ಪ್ರೇಮ್ ಮಾಡ್ಲಿಕ್ಕೆ ಬರ್ತೀವಿ. ಆ ಮೂರ್ತಿಗಳಲ್ಲಿ ನಮ್ಗೆ ನಾವು ಉಪಾಸನ ಕೂತ್ಕೊಂಡೇ ಅನಿಸ್ತದೆ ಏನು ಅಂದ್ರೆ ಇವರು ಅಷ್ಟು ಇಲ್ಲಿ ಜೀವಂತ ಇದ್ದಾರೆ ಅಂತ ಅನಿಸ್ತದೆ. ಅರ್ಥಾತ್ ಏನು ಅಂದ್ರೆ ಪ್ರತ್ಯಕ್ಷ ಜೀವಂತವಾಗಿನೇ ಇವರೆಲ್ಲಾರು ಇಲ್ಲಿದ್ದಾರೆ. ಅರ್ಥಾತ್ ನಾನು ನಾಗಪ್ಪ ಆ ಪಾದಕಾಲ ನಾಗಪ್ಪ ಇದ್ದ ಆ ನಾಗಪ್ಪನ ಕಡೆ ನೋಡಿದ ಕೂಡಲೇ ಹಿಂಸಾ ನಿಂತಾಗಿದ್ದಾರಪ್ಪ ಅಂತ ತಿಳ್ಕೊಂಡು ಅನಿಸ್ತದೆ. ಅದು ಏನ್ ಗೊತ್ತ ಜೋರದ ಅಂತ ತಿಳ್ಕೊಂಡು ಮತ್ತ ನಾಗಪ್ಪ ಗದ್ದಲ್ ಹಚ್ಚಿದ ಕೂಡ ಮತ್ತೆ ಶಾಂತ ಬಗ್ಗೆ ಆದ ಕೂಡ ಮತ್ತೆ ಪಾದಕಾಲ ಮೇಲೆ ಇಡ್ತೀನಿ. ಅರ್ಥಾತ್ ಏನ್ ಮಾಡಿದ್ರೆ ನಾವು ಪ್ರೇಮ್ ಮಾಡ್ಲಿಕ್ಕೆ ಬರ್ಬೇಕು ಮೂರ್ತಿಗಳನ್ನ. ಪಾದಕಾಲ ಒಳಗೆ ಹೋದ್ವಿ ಪಾದಕಾಲ ಬಗ್ಗೆ ಎಷ್ಟು ಪ್ರೇಮ್ ಅನಿಸ್ಬೇಕು, ಹಿಂದ್ ಮಹಾರಾಜ ಮೂರ್ತಿ ಎಲ್ಲ ಪ್ರೇಮ್ ಅನಿಸ್ಬೇಕು. ಅರ್ಥಾತ್ ಏನ್ ಮಾಡಿದ್ರೆ ಇದು ಯಾವ ಕಲಿಂದ್ರಿ ಎಷ್ಟು ಕೊಟ್ಟು ತಂದ್ರಿ ನಾವು ಮೂರ್ತಿ ನೋಡಿದ ಕೂಡಲೇ ಮೊದಲೇ ಪ್ರಶ್ನೆ ನಮ್ದು ಸಂಗಮೂರಿ ಏನ್ರಿ ಎಲ್ಲಿಂದ ಸಿರಿ ಜೈಪುರದಿಂದ ಎಷ್ಟು ಕೊಟ್ರಿ. ಅರ್ಥಾತ್ ಏನು ಅಂದ್ರೆ ಇಷ್ಟು ಕೊಟ್ಟಿರಿ ದುಡ್ಡು ಯಾರು ಬಿಡ್ರಿ ಅಂತ ದೇವ್ರ ದುಡ್ಡು ಅಲ್ಲ ದೇವ್ರ ಸುವಿ ಅಲ್ಲ ಸುವಿ ಒಳಗೆ ಸಿಕ್ತಿ ನೋಡ್ರಿ ದೇವ್ರ ನಮ್ಮ ಭಾಷೆ ಕನಿಷ್ಠ ಭಾಷೆ ಅದೇ ಹೆಂಗಿರ್ಬೇಕು ಅಂದ್ರೆ ಎಂಥ ಚಂದಿದ್ದ ಭಗವಂತ ಮಹಾರಾಜ ಅದಕ್ಕೆ ಹೇಳ್ತಿದ್ರು ಮೊದಲು ಹೋಗಿ ನನ್ನ ರಾಮನ್ ನೋಡಿದೆ. ಆದ್ರಿಂದ ಮೊದ್ಲೇಕ್ ಏನ್ಪಾ ಅಂದ್ರೆ ಮೂರ್ತಿಯಲ್ಲಿ ಭಗವಂತ ಅನಿಸ್ಕೊಂಡು ಮೊದಲನೇ ಡೈಮೆನ್ಷನ್ ಕಾಣಿಸ್ಬೇಕು ನಮ್ಗೆ ಪ್ರತ್ಯಕ್ಷ ಅದ್ರ ಭಗವಂತ ಕಾಣಿಸ್ಬೇಕು. ಅದ ಅದೇ ರೀತಿಯಾಗಿ ಆಮೇಲೆ ನಾನೀಗ ಡಾಲರ್ ಒಳಗೆ ಮಹಾರಾಜರು ಬ್ರಹ್ಮಾನಂದರು ಇದು ಒಂದು ಚಿತ್ರ ಅದ ಅಲ್ಲಿ ಹಚ್ಬೇಕಾದ ಸಹಿತ ಬರೀ ಪಾದಕ್ಕೆ ಅಷ್ಟೇ ಹತ್ತದ ಹಚ್ಚಿ ಆ ಮ್ಯಾಲ ಕೈಗೆ ಸಹಿತ ಅಸಾಧ್ಯನು ಅಂದ್ರೆ ಮಾಲಿಗೆ ಕೈಗೆ ಹತ್ತಿಗಿತ್ತಿತ್ತು ಅಂತ ಅವಕಾಶ ಕೈಗೆ ಸಹಿತ ನಾನು ಬಹಳಷ್ಟು ತಿಳ್ಕೊಬೋದು. ಇಟ್ಕೊಂಡು ನಾವು ಹಂಗೆ ಏನಾದ್ರು ಹುಷಾರ್ ಮಾಡ್ಲಿಕ್ಕೆ ಬರ್ಬೇಕು ಹೂ ಏರಿಸ್ಬೇಕಾದ್ರೂ ಸಹಿತ ಅರ್ಥಾತ್ ಉದಾಹರಣೆ ಅಂತ ಹೇಳ್ತೀನಿ ಉದಾಹರಣೆ ಅಂತ ಹೇಳ್ತೀನಿ ಅಷ್ಟೇ ಹೊರತು ಅದ್ರ ಬಗ್ಗೆ ಇರುವಂತಿಲ್ಲ. ನಾವೊಬ್ರು ಮನೆಗೆ ಹೋಗಿದ್ವಿ ಅವ್ರಿಗೆ ಮಡಿಲೆ ಮನೆಯವ್ರ ದೇವ್ರ ಪೂಜೆ ಮಾಡಿ ಆಮೇಲೆ ಹೊರಗೆ ಒಂದು ಗುಡಿ ಪೂಜೆಗೆ ಹೋಗೋ ಪದ್ಧತಿ ಅವ್ರ ಮನ್ಯಾಗ ನಾವು ಪರ್ಸಲ್ ಹಾಕಿ ಕೂತಿದ್ವಿ ಒಂದು ಮನ್ಯಾಗ
ಆ ಮೂಲ್ಯಾಗಿಂದ ಒಂದ್ ಏನ್ ಮಾಡಿದ್ರು ಅಂದ್ರೆ ಟೇಪೆ ದತ್ತಾತ್ರ ಫೋಟೋ ಹಾಕ್ಯಾರ. ಅವ್ರು ಹೋಗ್ತಾ ಮಡಿಲೇ ಇರ್ತಿತ್ತು, ಹಿಂಗಾಗಿ ನಮ್ ಚಾಪಿ ಅಥವಾ ಜಮಖಾನಿ ಹಚ್ಚಿರ್ತಿದ್ರು. ಅಲ್ಲಿ ಹತ್ರ ಹೋಗಿ ಅದಕ್ಕೆ ಗಂಧ ಹಚ್ಚಲಿಕ್ಕೆ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ ಅಂತ ಹೇಳ್ಕೊಂಡು ತಾವ್ ಹೋಗು ಮುಂದೆ ಅಲ್ಲಾಗಿಂದ ಒಂದ್ ಗಂಧದ ಹುಡುಗಿ ಕುಂಸ ಆ ಫೋಟೋ ಕಡೆ ಹೋಗ ಕೊಡ್ತಿದ್ರು. ಅದ್ರ ಕೈ ಬಡಿತಿತ್ತು, ಕಾರಿ ಬಡಿತಿತ್ತು, ತಲೆ ಬಡಿತಿತ್ತು. ಅರ್ಥಾತ್ ಏನು ಅಂತಂದ್ರ ಹಿಂಗ ಎಲ್ಲೆಲ್ಲಿ ಯಾರೋ ಇದು ಆಗ್ತದೆ ಹೆಂಗೋ ಹಂಗ ಆಗುದನ್ನೇ ನಾವು ಹೂವು ಎಷ್ಟು ಅಂದ್ರೆ ಹಿಂಗ ಹೋಗದ್ ಬಿಟ್ಟಿವಿ ಅಂದ್ರೆ ಅವು ಎಲ್ಲೆಲ್ಲಿ ಬರ್ತಾವ ಏನು ಅನ್ನೋಕಿಂತ ಚಂದ ಹೂವು ಒಂದ ದೇವ್ರ ನಿಟ್ಕೊಂಡು ಒಂದ ಹೂವು ಏರ್ಸೋದ್ರಬೇಕು, ಒಂದ ತುಳಸಿದಳ ಏರ್ಸೋದ್ರಬೇಕು. ಚಂದಂಗೆ ಏನದ ಅಂದ್ರೆ ಅದ್ ವ್ಯವಸ್ಥಿತವಾಗಿ ನಾನ್ ಮಾರುತಿ ತುಳಸಿದಳ ಏರ್ಸಕ್ಕ ಒಂದ್ ಎರಡೂ ಪಾದ ನಡಕ ಆ ತುಳಸಿದಳ ಸೇರಿಸ್ತೇನೆ. ತಾತ್ಪರ್ಯ ಏನು ಅಂತಂದ್ರೆ ಮೂರ್ತಿಯಲ್ಲಿ ಭಗವಂತನ ದರ್ಶನ ಆಗೋದು ಮೊದಲೇ. ಆಮೇಲೆ ಎರಡನೇದೇನು ಅಂದ್ರೆ ಸತ್ಪುರುಷರಲ್ಲಿ ಭಗವಂತನ ದರ್ಶನ ಆಗೋದು ಎರಡನೇ. ಸತ್ಪುರುಷನ್ ನೋಡಿದ ಕೂಡ ನಮ್ಗೆ ಅವರು ಸುಮ್ ಸುಮ್ಮನೆ ನಾವೇನ್ ಮಾಡ್ತೀವಿ ಅಂದ್ರೆ ಸತ್ಪುರುಷನ್ ನೋಡಿದ್ರು ಸಹಿತ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ಅವ್ರ ಬಗ್ಗೆ ಏನಾದ್ರು ಟೀಕೆ ಟಿಪ್ಪಣಿಯನ್ನೇ ಮಾಡ್ತೀವಿ ಹೊರತು ನಾವೇನ್ ಮಾಡಂಗಿಲ್ಲ ಅಂದ್ರೆ ಸತ್ಪುರುಷಪ್ಪ ಅಂತ ತಿಳ್ಕೊಂಡು ಮೊದಲೇ ಭಾವ ಅವ್ರು ಏನಿದ್ದಾರೋ ಹತ್ತಿರದಾರೋ ಶಾಲೆಯಲ್ಲಿದ್ದಾರೋ ಓದ್ಯಾರೋ ಓದಿಲ್ಲೋ ಕಲ್ತಾರೋ ಕಲ್ತಿಲ್ಲೋ ಅಥವಾ ಏನಪ್ಪ ಅಂದ್ರೆ ಅಥವಾ ಬರೇ ಒಂದು ಡುಂಗಿ ಸಾಧು ಇದ್ದಾರೋ ಕರೆ ಸಾಧು ಇದ್ದಾರೋ ಅದನ್ನೆಲ್ಲ ನಮ್ಗೆ ಎದಕ್ಕೆ ಬೇಕದು. ಸತ್ಪುರುಷನ ಕೂಡ ಭಗವಂತ ಅನುಭಾವದಿಂದ ನಮಗೇನ್ ಮಾಡ್ಲಿಕ್ಕೆ ಬರ್ಬೇಕು ಅಂದ್ರೆ ನಮಸ್ಕಾರ ಮಾಡ್ಲಿಕ್ಕೆ ಬರ್ಬೇಕು. ಅಥವಾ ನಾವು ಅವ್ರ ಬಗ್ಗೆ ಆ ಭಾವನೆಯಿಂದ ನಿಮ್ಗೆ ಏನಾದ್ರು ಅವ್ರು ಕೊಡ್ಬೇಕು ಸಸಿ ಕೊಡ್ಬೇಕು. ನಾವು ಮೊನ್ನೆ ಇದಮರೇಶ್ವರ ಕೂಡಿಂದ ಬರ್ಲಿಕ್ಕೆ ಹತ್ತಿದ್ವಿ, ಅಥವಾ ಒಬ್ಬರು ಸಾಧು ಬಂದು ಬರ್ತಿರ್ತಾನ ಸಾಧು ಸಾಧು ಬಂದು ಕೂಡಲೇ ನಾನು ಮತ್ತೆ ಸಂತೋಷ ಹೇಳಿದೆ ಒಂದ್ ಎರಡು ರೂಪಾಯಿ ರಾಜು ಹೇಳಿದೆ ರಾಜು ಒಂದ್ ಐದ್ನೂರು ರೂಪಾಯಿ ಕೊಟ್ಟು ಕಳಿಸ್ಬಿಡ್ಪ. ಅರ್ಥಾತ್ ಏನು ಅಂದ್ರೆ ನಾವು ಸಾಧು ಅಂದ್ಕೊಳಕ್ ಸುಮ್ಮನೆ ಅವ್ರ ಗುಣಗಳನ್ನ ಅವಗುಣಗಳನ್ನ ನೋಡ್ಲಿಕ್ಕೆ ಹತ್ತಿವಿ ಅಂದ್ರೆ ನಾವು ಪಾಪಕ್ಕೆ ಭಾಗಿ ಆಗ್ತೀವಿ ಹೊರತು ಅದರಿಂದ ನಮ್ದು ಏನೇನು ಹಿತ ಆಗುದಿಲ್ಲ. ಆದ್ರಿಂದ ಎರಡನೇ ಡೈಮೆನ್ಷನ್ ಏನು ಅಂದ್ರೆ ಸಾಧು ಅಂದ್ಕೊಂಡು ಸಾಷ್ಟಾಂಗ ಹಾಕೇ ಬಿಡ್ಬೇಕು. ಅಲ್ಲಿ ಬರೇ ಅವನು ವೇಷಧಾರಿ ಇದ್ದ ಅಂದ್ರೆ ಅವನು ವೇಷಕ್ಕದೇ ಸಾಷ್ಟಾಂಗ ಹಾಕ. ಮಹಾರಾಜರು ಒಬ್ರು ಏನಿದ್ರು ಅಂದ್ರೆ ಪಂಡರಪುರದಾಗಿದ್ದಾಗ ಮಹಾರಾಜರ ಕಡೆಗೆ ಒಬ್ರು ಬರ್ತೀವಿ ಸನ್ಯಾಸಿಗಳಿಗೆ ಅವ್ರು ಪೂರ್ವಾಶ್ರಮದಲ್ಲಿಗೂ ಮಹಾರಾಜರ ಪರಿಚಯದವರಿದ್ರು ಮಹಾರಾಜರ ಜೊತೆಗಿದ್ದವರು ಪರಿಚಯದವರು. ಆಮೇಲೆ ಅವ್ರು ಸನ್ಯಾಸ ತಗೊಂಡು ಸನ್ಯಾಸ ತಗೊಂಡ್ಬಿಡಕ್ ಅವ್ರು ಒಂದು ಬರ್ಲಿಕ್ಕೆ ಹತ್ತಾಗ ಮಹಾರಾಜರು ರಸ್ತೆದಾಗ ಸಾಷ್ಟಾಂಗ ನಮಸ್ಕಾರ. ಅವ್ರ ಜೊತೆಗಿದ್ದವ್ರು ಹೇಳಿದ್ರು ಮಹಾರಾಜ ಅವ್ ಏನ್ರಿ ಅವ್ನು ಎಂಥ ಮನುಷ್ಯ ನಮ್ಗೆ ಮೊದಲು ಗೊತ್ತದ ಖರೇ ಅದ ನಿಮ್ಗೆ ಗೊತ್ತಿರ್ಬಹುದು ಆದ್ರೆ ನಾನು ಅವ್ನು ಸನ್ಯಾಸಕ್ಕೆ ನಮಸ್ಕಾರ ಮಾಡಿದ್ದೆ ಆ ವ್ಯಕ್ತಿಗಲ್ಲ ಅವ್ರ ಅವನಲ್ಲಿರ್ತಕ್ಕಂಥ ಸನ್ಯಾಸ ಧರ್ಮಕ್ಕೆ ನಮಸ್ಕಾರ. ಹಂಗ ಕನಿಷ್ಠ ಪಕ್ಷ ಒಬ್ಬ ಸಾಧು ಬಂದ ಗಡ್ಡರು ಅವ್ನು ಗಡ್ಡಕ್ಕೆ ನಮಸ್ಕಾರ ಮಾಡಿದ್ರಿ ಅಂತಾರೆ ಅನ್ಬೇಕಿಲ್ಲ. ಕನಿಷ್ಠ ಏನ್ಪ ಅವ್ನು ಗಡ್ಡಕ್ಕೆ ನಮಸ್ಕಾರ ಮಾಡಿದ್ರಿ, ಅವ್ನು ಕಷಾಯ ವಸ್ತುಕ್ಕೆ ನಮಸ್ಕಾರ ಮಾಡಿದ್ನಿ, ಅಥವಾ ಏನ್ಪ ಅಂದ್ರ ಯಾವ ಭಗವಂತ ಅವನಲ್ಲಿ ಅವ್ನು ಏನಿದ್ದಾನ ಗೊತ್ತಿದ್ದು ಇಷ್ಟು ವರ್ಷ ಭಗವಂತ ಏನ್ ಮಾಡ್ಯಾರಂತ ಅವ್ನು ಸಂರಕ್ಷಣೆ ಮಾಡ್ಯಾರಂತ ಅಂದಾಗ ನೀವು ನಮಸ್ಕಾರ ಮಾಡ್ಲಿಕ್ಕೆ ಏನು ನೀವೇ ಹತ್ತು ಪೈಸೆ ಕೊಡ್ಬೇಕಾದಿಲ್ಲ ಏನಿಲ್ಲ ಏನ್ಪ ನೀ ಏನ್ ಅವನೇನು ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ಅವ್ನು ಸಾಯಿ ತನಕ ಅವ್ನು ನಾನು ಸಂರಕ್ಷಣೆ ಮಾಡ್ತೇನೆ ಅನ್ನುವಂಥದ್ದೇ ಪ್ರಶ್ನೆ ಇಲ್ಲ. ಅರ್ಥಾತ್ ಇದು ಚೆನ್ನಾಗೆ ಅವ್ನು ಏನಾರ ಅವ್ನು ಕೇಳಿ ಒಂದು ಚೆನ್ನಾಗಿ ಏ ಹೋಗಿ 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 ಬರ್ತದ ನೀ ಎಂತ ಸಾಧು ಇದ್ದೀ ಅಂತ ನಾವು ಏನ್ ಮಾಡ್ಬಿಡ್ತೀವಿ ಅಂದ್ರೆ ಇದರಿಂದ ನಾವು ಒಂದ್ ಖರೆ ಭಗವದ್ ಭಾವದಿಂದ ವಂಚಿತ ಆಗ್ತೀವಿ. ಭಗವಂತನ ದರ್ಶನದ ಎರಡನೇ ಡೈಮೆನ್ಷನ್ ಏನು ಅಂದ್ರೆ ಸಾಧುಗಳಲ್ಲಿ ನಮ್ಗೆ ಭಗವಂತ ಸತ್ಪುರುಷರಲ್ಲಿ ಭಗವಂತನ ದರ್ಶನ ಅಂತ ಆಗ್ಬೇಕು. ಸತ್ಪುರುಷ ನೋಡಿದ ಕೂಡಲೇ ಮುಂಚೆ ಅವ್ನ ಅಳಿಲಿಕ್ಕೆ ಹೋಗ್ಬಾರ್ದು. ಮುಂಚೆ ಅವ್ರಿಗೆ ಏನ್ಪ ಅಂದ್ರೆ ಏನ್ ನಾವೇನು ಅವ್ನ ಆಯುಷ್ಯ ತುಂಬ ನಮ್ ಜೊತೆಗೆ ಇರೋದು ಅರ್ಥ ಆಗಿರ್ತದೆ. ಇದ್ರು ಆದ್ರೂ ಇಲ್ಲದೆ ಇದ್ರು ಆದ್ರೂ ಉಪಯೋಗ ಅಪಾವನ ಏನ್ಪ ಅಂದ್ರೆ ಸಾಧು ಅನ್ನುವಂತ ಪ್ರತಿಯೊಬ್ಬರೊಳಗೂ ಭಗವಂತ ಇದ್ದಾನೆ. ಶಿವನದಲ್ಲಿದ್ದಾನ ಹುಲಿದ ಇವತ್ತು ಬೆಳಿಗ್ಗೆ ಸಹ ನಿನ್ನೆ ಸಾಯಂಕಾಲ ಅನಿಸ್ತು ಸಾಯಂಕಾಲ ಬೆಳಿಗ್ಗೆ ಏನು ಅಂದ್ರೆ ಸ್ವಾಮಿ ರಾಮತೀರ್ಥದ ಒಂದು ಮಾತು ಬ್ಯಾಕ್ ಬಂತೇನು ಅಂದ್ರೆ ಮೈ ಓನ್ ಸೆಲ್ಫ್ ಇನ್ ದಿ ಫಾರ್ಮ್ಸ್ ಆಫ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಸಹೋದರ ಸಹೋದರಿಯರ ರೂಪದಲ್ಲಿರುವ ನನ್ನ ಆತ್ಮವೇ. ಅವಾಗ ನಾನು ವಿಚಾರ ಮಾಡಿದ್ದೇನು ಅಂದ್ರೆ ಎಲ್ಲರೊಳಗೂ ಆತ್ಮಭಾವದಿಂದ ನಾನೇ ಇದ್ದೀನಿ ಅಂದಾಗ ಈ ದೇಹಕ್ಕನ ಯಾಕಷ್ಟು ನಾವು ಮಹತ್ವ ಕೊಡ್ಬೇಕು, ಆ ದೇಹನು ಅಷ್ಟ ಮಹತ್ವದ್ದಿರ್ತದೆ, ಅದರೊಳಗೂ ಆತ್ಮ ಅಂದ್ರೆ ಅದು ಅಷ್ಟ ಮಹತ್ವದ. ಆದ್ರಿಂದ ಜ್ಞಾನೇಶ್ವರ ಮಹಾರಾಜ ಹೇಳಿದ್ರು ಬಂಗಾರದ ಏನದಂದ್ರೆ ಮಹಿಷಾಸುರ ಮರ್ತಿನಿ ಮೂರ್ತಿ ಅದ, ಅದ್ರೊಳಗೆ ದೇವಿನೂ ಬಂಗಾರದ್ದು, ಸಿಂಹನು ಬಂಗಾರದ್ದು, ಆಯುಧಗಳು ಬಂಗಾರದ್ದು, ಅವ್ ಮಹಿಷಾಸುರನು ಬಂಗಾರದವ. ಅದೇ ರೀತಿಯಾಗಿ ಏನು ಅಂದ್ರೆ ಕ್ವಾನೂ ಬಂಗಾರದ್ದು ಅಂದಾಗ ನಾವು ಏನ್ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂದ್ರೆ ನಮಗ್ ಕ್ವಾನ್ ಬೇಡ, ಸಿಂಹ ಬೇಕು,
ಮಹಿಷಾಸುರ ಬೇಡ ದೇವಿ ಬೇಕು ಅಂತ ಹೆಂಗ ಅಧೀಕ್ಷೆ ಇಟ್ಟಿದ್ರು. ಎಲ್ಲಾನು ಸುವರ್ಣಮಯ ಅಂತಿದ್ದಾಗ ನಮ್ಗೇನ್ ಮಾಡೋದು, ನಮ್ಗ ಎಲ್ಲಾನು ಅಷ್ಟ ಮಹತ್ವದಪ್ಪ ಅಂತ ಹೆಂಗ ಅನಿಸ್ಬೇಕು. ಹಂಗೇನದಂದ್ರ ಪ್ರಾಣಿ ಈ ಸಂಪೂರ್ಣ ಚರಾಚರ ವಿಶ್ವದಲ್ಲಿರ್ತಕ್ಕಂತ ಪ್ರತಿಯೊಂದು ಅನುರೇಣು ಕಾಷ್ಟಗಳು ಸಹಿತ ಅಷ್ಟ ಮಹತ್ವದವ. ಯಾಕಂದ್ರ ಎಲ್ಲಾದ್ರೊಳಗೂ ಭಗವಂತಿದ್ದ. ಇನ್ನು ಮೂರನೇ ಡೈಮೆನ್ಷನ್ ಏನು ಅಂದ್ರೆ ಮೊದಲೇದು ಮೂರ್ತಿಯೊಳಗೆ ನಮ್ಮ ಭಗವಂತ ಅನಿಸ್ಬೇಕು. ಎರಡನೇದು ಸತ್ಪುರುಷರಲ್ಲಿ ಭಗವಂತ ಅನಿಸ್ಬೇಕು. ಆಮೇಲೆ ಮೂರನೇದು ಏನು ಅಂದ್ರೆ ಮನುಷ್ಯ ಮಾತ್ರದಲ್ಲಿ ಪ್ರಾಣಿ ಮಾತ್ರದಲ್ಲಿ ಭಗವದ್ಭಾವ ಅನ್ನುವಂಥದ್ದು ಬೇಕು. ಇಲ್ಲಿಂದ ಮುಂದೆ ಏನದು ಅಂದ್ರೆ ಇದೇ ಹೇಳಿಕೊಳಗಿಂದ ಮುಂದಿನ ಶುರುವಾಗ್ತಾವ. ಏನು ಅಂದ್ರ ನನ್ನ ಜೀವನದಲ್ಲಿ ನನ್ನ ಅರ್ಥಾತ್ ಹಗಲು ರಾತ್ರಿ ಕೂತಾಗ ನಿಂತಾಗ ತೆನ್ನುವಾಗ ಕೂಡ ಯಾವಾಗಲೂ ನನ್ನ ಜೊತೆಗಿದ್ದಾನ ಅಂತ ಅನಿಸೋದು. ಆಮೇಲೆ ಇದಕ್ಕಿಂತ ಮೇಲೆ ನಾನು ಹೇಳಿದೆ ನನ್ನ ಜೀವನದಲ್ಲಿ ನಡೀತಕ್ಕಂತ ಪ್ರತಿಯೊಂದು ಘಟನೆಯಲ್ಲಿ ಅವನ ಕೈ ಅದ. ಆಮೇಲೆ ಅದಕ್ಕಿಂತ ಮೇಲೆ ಹೇಳಿದ್ರೆ ಈ ವಿಶ್ವದಲ್ಲಿ ನಡೀತಕ್ಕಂತ ಸೂರ್ಯೋದಯ ಆಗಲಿ ಕಾರಣ ಏನು ಭಗವಂತನ ಸತ್ತ. ಭೀಷಾಸ್ಮಾತ್ ಪವತೆ ಭೀಷೋದಿತಿ ಸೂರ್ಯ ಭೀಷಾಸ್ಮಾತ್ ಅಗ್ನಿಶ್ಚೇಂದ್ರಶ್ಚ. ಅರ್ಥಾತ್ ಸೂರ್ಯ ಉದಯ ಆಗೋದು ಅವನು ಒಂದು ಸತ್ತಾದಿಂದ, ಚಂದ್ರ ಉದಯ ಆಗೋದು ಅವನ ಸತ್ತಾದಿಂದ, ಮಳೆ ಆಗೋದು ಅವನ ಸತ್ತಾದಿಂದ, ಮಳೆ ನಿಂದ್ರೋದು ಅವನ ಸತ್ತಾದಿಂದ. ಆದ್ರಿಂದ ಪ್ರತಿಯೊಂದು ಘಟನಾದಲ್ಲಿ ಅವನ ಕೈ ನಡೀಕತ್ತಿದ ಅನ್ನುವಂಥದ್ದು. ಆದ್ರಿಂದ ಮುಖ್ಯ ತಾತ್ಪರ್ಯ ಏನು ಅಂತಂದ್ರೆ ಪ್ರತಿಯೊಂದರೊಳಗೂ ಭಗವಂತಿದ್ದಾನ, ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ. ಸಮಯದಲ್ಲಿ ಈ ಸಗುಣ ಭಾವದಲ್ಲಿ ನಾವು ಯಾಕೆ ಭರಿಸಬೇಕು, ಸಗುಣದಲ್ಲಿ ಭಗವಂತಿದ್ದಾನೋ ಇಲ್ಲೋ ಅನ್ನುವಂಥ ವಿಷಯದಲ್ಲಿ ಕೆಲವರಿಗೆ ಹೆಂಗ ಒಂದು ಮನಸ್ಸಿನಲ್ಲಿ ಏನಿರ್ತ ಭ್ರಮ ಇರ್ತದೆ ಅಂದ್ರೆ ಸಗುಣ ಖರೆ ಅಲ್ಲ ಅಂತ ಕೆಲವರು. ಅರ್ಥಾತ್ ಏನು ಅಂದ್ರೆ ಸಗುಣ ಭಾವದಲ್ಲಿ ಆರ್ಯ ಸಮಾಜದವ್ರು ಏನ್ ಮಾಡ್ತಾರೆ ಅಂದ್ರೆ ಭಗವಂತನ ಸಗುಣ ಭಾವವನ್ನು ಖಂಡನೆ ಮಾಡ್ತಾರೆ. ಭಗವಂತ ಸಗುಣದಲ್ಲಿಲ್ಲ, ಸಗುಣ ಖರೆ ಅಲ್ಲ ಅಂತ ತಿಳ್ಕೊಂಡು ಸಗುಣದಲ್ಲಿ ಇದ್ದಿದ್ದ ಅಂತಂದ್ರೆ ಅಸಾಧ್ಯ ಏನು ಅಂತಂದ್ರೆ ಬರೇ ನಾವು ಸಗುಣ ಭಾವದಲ್ಲಿ ಇದ್ರೆ ಭಗವಂತ ಒಳ ಅದ. ಅರ್ಥಾತ್ ಏನು ಅಂತಂದ್ರೆ ಏನಾಯ್ತು ಅಂದ್ರೆ ಅವ್ರು ಸಣ್ಣವರಿದ್ದಾಗ ಅರ್ಥಾತ್ ಏನು ಅಂತಂದ್ರೆ ದಯಾನಂದ ಸರಸ್ವತಿಯವರು ಇನ್ನೂ 7-8 ವರ್ಷದವರಿದ್ದಾಗ ಮೊದಲಿಂದೂ ಅವ್ರಿಗೆ ಭಗವಂತನ ಬಗ್ಗೆ ಅದ್ರ ಭಕ್ತಿ ಭಾವ ಇತ್ತು. ಆದ್ರೆ ಒಂದ್ ದಿವಸ ಶಿವರಾತ್ರಿ ದಿವಸ ತಮ್ಮ ತಂದಿ ಜೊತೆಗೆ ಯಾಮ್ ಪೂಜಾಕ್ ಹೋಗಿದ್ರು. ರಾತ್ರಿ ಈಶ್ವರ ದೇವ ಶಿವಾಲಯದಲ್ಲಿ ಯಾಮ್ ಪೂಜೆ ಮಾಡುವುದಕ್ಕೆ ನೋಡಿದ್ರೆ ರಾತ್ರಿ 2-2:30 ಹೊರದೊಳಕ ಎಲ್ಲಾ ಭಟ್ರಿಗೂ ನಿದ್ದೆ ಎದ್ಬಿಡ್ತು. ಅವಾಗ ಆ ಶಿವಲಿಂಗದ ಮೇಲೆ ಅಕ್ಕಿ ಪಕ್ಕಿ ಎದುರಿಸಿದ್ರು. ಒಂದು ಇಲ್ಲಿ ಬಂದು ಏನ್ ಮಾಡ್ತು ಅಂದ್ರೆ ಶಿವಲಿಂಗದ ಮೇಲೆ ಕೂತು ಅಕ್ಕಿ ತಿಳಿಗತ್ತಿದ್ವಿ. ಹುಡುಗಿ ಹತ್ತಿರಿದ್ದ ಇವನ ಹೆಸರು ಏನು ಅಲ್ಲ, ಅರ್ಥಾತ್ ಏನು ಅಂದ್ರೆ ಇವ ಯಾಚರಿದ್ದಾಗ ನಮ್ದು ಏನೋ ಅರ್ಥಾತ್ ಏನು. ಅವಾಗ ಇವ ಅದನ್ನ ನೋಡಿದ ಈ ಶಿವಲಿಂಗದೊಳಗೆ ದೇವರು ಇದ್ದಿದ್ರ ಇವ ಇಲಿ ಹೊಳಿವಲ್ಲಾಗ. ಆದ್ರಿಂದ ಮೂರ್ತಿಯಲ್ಲಿ ನೀ ಭಗವಂತ ಇಲ್ಲ, ಮೂರ್ತಿ ಪೂಜಾ ಖಂಡನೆ ಶುರುವಾದ. ತಲೆಯಾಗ ಅದರ ವಿಚಾರ ಶುರುವ ಮೂರ್ತಿಯಲ್ಲಿ ಭಗವಂತ ಮೂರ್ತಿ ಪೂಜಾ ಅರ್ಥಾತ್ ಏನು ಅಂದ್ರೆ ನಿರರ್ಥಕವಾಗಿರ್ತಕ್ಕಂಥದ್ದು. ಬಹಳ ದೊಡ್ಡ ವಿದ್ವಾಂಸರಿದ್ರು, ಎಲ್ಲಾ ವೇದಗಳನ್ನು ಓದಿದ್ರು, ಎಲ್ಲಾ ಇದನ್ನು ಓದಿದ್ರು, ದೊಡ್ಡ ಯೋಗಿ ಇದ್ರು. ಅವ್ರದೆಲ್ಲ ಯೋಗ ವೇದಿ ಇದನ್ನೆಲ್ಲ ಕೂರ್ತಿ ಹೇಳಿದ್ರೆ ಅದು ಬಹಳ ದೊಡ್ಡ ಕಠಿಣ ಅದ. ಆದ್ರೂ ಬಂದ ಉದಾಹರಣೆ ಹೇಳ್ಬೇಕು ಅಂದ್ರೆ ಅಸಾಧ್ಯವನ್ನು ಇನ್ನು ಆಮೇಲೆ ಮುಂದೆ ಅವ್ರು ಆಯುಷ್ಯ ತುಂಬಾ ಮೂರ್ತಿ ಪೂಜಾ ಖಂಡನೆ ಮಾಡಿ ಮೂರ್ತಿ ಒಳಗೆ ದೇವರಿಲ್ಲ ಅನ್ನುವಂಥದ್ದು ತಿಳ್ಕೊ. ಅದು ನಾನು ಅದು ನಮ್ಮ ಮುಖ್ಯವಾದ ಹೇಳಬೇಕಾದಿಲ್ಲ. ಆದ್ರೆ ವಾಸ್ತವಿಕವಾಗಿ ಏನಿದೆ ಅಂದ್ರೆ ಮೂರ್ತಿಯಲ್ಲಿ ಭಗವಂತ ಕಾಣಿಸುವುದನ್ನೇ ಮೊದಲನೇ ಡೈಮೆನ್ಷನ್ ಅಂತ. ಹಿಂಗ ಕೇವಲ ನಿರ್ಗುಣ ನಿರಾಕಾರನಾಗಿರ್ತಕ್ಕಂತಹ ಭಗವಂತ ಅನ್ನೋದು ಅವ್ರದ್ದು ಸಿದ್ಧಾಂತ. ಒಂದ್ಸಲ ಪಂಜಾಬದಲ್ಲಿ ಲಾಹೋರದಲ್ಲಿ ಸ್ವಾಮಿ ರಾಮತೀರ್ಥರು ಕಾಲೇಜ್ ನಲ್ಲಿ ಓದ್ತಾ ಇರ್ಬೇಕಾದ್ರೆ ಎಂ ಎ ನಲ್ಲಿ ಓದ್ತಾ ಇರ್ಬೇಕಾದ್ರೆ ಅಲ್ಲಿ ಕಾಲೇಜ್ ನಲ್ಲಿ ಒಂದು ಫಂಕ್ಷನ್ ಇದೆ. ಆ ಫಂಕ್ಷನ್ ನಲ್ಲಿ ಏನ್ ಮಾಡಿದ್ರು ಅಂದ್ರೆ ಸ್ವಾಮಿ ಇವರು ತೀರ್ಥರಾಮ ಅಂತ ಇವ್ರ ಹೆಸರು ಮೊದಲು. ಇವ್ರು ಏನ್ ಮಾಡಿದ್ರು ಅಂದ್ರೆ ಪ್ರಿನ್ಸಿಪಾಲ್ ಹೇಳಿ ವಿವೇಕಾನಂದರದು ಮತ್ತು ದಯಾನಂದ ಸರಸ್ವತಿ ಇಬ್ಬರದು ಭಾಷಣ ಹೆಚ್ಚು. ಮೊದಲನೇ ದಿವಸ ದಯಾನಂದ ಸರಸ್ವತಿ, ಎರಡನೇ ದಿವಸ ವಿವೇಕಾನಂದ ಭಾಷಣ ಇತ್ತು. ದಯಾನಂದ ಸರಸ್ವತಿ ಅವರು ಮೂರ್ತಿ ಪೂಜಾ ಖಂಡನೆ ಮಾಡಿದ್ರು. ಮೂರ್ತಿ ಪೂಜಾ ಮಾಡುವುದರಿಂದ ಭಗವಂತನ ಪ್ರಾಪ್ತಿ ಆಗುವುದಿಲ್ಲ, ಮೂರ್ತಿ ಪೂಜಾ ವ್ಯರ್ಥವಾದದ್ದು ಹಂಗ ಹಿಂಗ ಅಂತೆಲ್ಲ ಹೇಳಿದ್ರು. ಅದೇ ರೀತಿಯಾಗಿ ಮರುದಿವಸ ವಿವೇಕಾನಂದರು ಏನ್ ಮಾಡಿದ್ರು, ಮೂರ್ತಿ ಪೂಜೆಯನ್ನು ಮಂಡನೆ ಮಾಡಿ ಅಂದ್ರೆ ಬರೋಬ್ಬರಿ ಅಲ್ಲ ಅಂತ ತಿಳ್ಕೊಂಡು ಭಾಷಣ ಮಾಡಿದ್ರು. ಅವಾಗ ಇವರು ವಿವೇಕಾನಂದ ಕೇಳಿದ್ರು, ನಿನ್ನ ಅವ್ರು ಎಷ್ಟೊಂದು ಶಾಸ್ತ್ರದ ಉದಾಹರಣೆ ಕೊಟ್ಟು ಮೂರ್ತಿ ಪೂಜೆಯನ್ನು ಖಂಡನೆ ಮಾಡಿದ್ರು, ನೀವು ಮೂರ್ತಿ ಪೂಜೆಯನ್ನು ಮಂಡನೆ ಮಾಡಿದ್ರಿ,
ಅಂದ್ರೆ ಅದು ಖರೀನೋ ಇದು ಖರೀನೋ ವಿವೇಕಾನಂದರು ನಮ್ಗೆ ಗೊತ್ತಿಲ್ಲ ಅಂತ, ಅದು ಖರೀನೋ ಇದು ಖರೀನೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಯಾವ ಗುರುಗಳ ಬಳಿ ಮೇಲೆ ಕೂತ್ಕೊಂಡು ನಾನು ನನ್ನ ಜೀವನದಲ್ಲಿ ಅವರ ಅನುಗ್ರಹದಿಂದ ಸಮಾಧಾನ ಪಡ್ಕೊಂಡೇನೋ, ಅವ್ರು ಸ್ವತಃ ಮೂರ್ತಿ ಪೂಜೆಯಿಂದನೇ ಅವ್ರ ಜೀವನದಲ್ಲಿ ಏನ್ ಮಾಡ್ಯಾರಂದ್ರೆ ಬ್ರಹ್ಮಜ್ಞಾನವನ್ನು ಪಡ್ಕೊಂಡಾರ, ಆತ್ಮಜ್ಞಾನವನ್ನು ಪಡ್ಕೊಂಡಿದ್ದಾರೆ. ಆದ್ರಿಂದ ಆ ಮೂರ್ತಿ ಪೂಜೆ ಹೆಂಗ್ ಖಂಡನೆ ಮಾಡಲಿ ಅಂತ. ಆದ್ರಿಂದ ಏನಾದ್ರು ಹೆಂಗ್ ಹಂಗೇನಂದ್ರೆ ಸಗುಣೇನು ವ್ಯರ್ಥವಾದದ್ದಲ್ಲ, ಆದ್ರೆ ಕೆಲವರು ದುರಾಗ್ರಹ ಏನಿರ್ತಂದ್ರೆ ಸಗುಣ ಸುಳ್ಳು ನಿರ್ಗುಣ ಒಂದ ಕರೆ ಅನ್ನೋದಕ್ಕೊಂದು ಉದಾಹರಣೆ ಹೆಂಗ ಇರ್ತದೆ ಅಂತಂದ್ರೆ, ಅರ್ಥಾತ್ ಮಹಾರಾಜರು ಗೋಂದಾವಲಿಯಲ್ಲಿ ಇರ್ಬೇಕಾದ್ರೆ ಜಮಖಂಡಿಗಳಿಂದ ಒಬ್ರು ಶಾಸ್ತ್ರಿಗಳು ಗೋಂದಾವಲಿಗೆ ಬಂದರು. ಈ ಶಾಸ್ತ್ರಾಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಅದು ಒಂದ್ಸಲ ಏನಾಗ್ತದಂದ್ರೆ ಭಗವಂತ ಅರ್ಥಾತ್ ಏನು ನಿರ್ಗುಣ ನಿರಾಕಾರಿತಾನೆ ಸುಶೂಲ ನಾವು ಸಗುಣ ಭಾವನೆ ಸಗುಣ ಅನ್ನೋದು ಖರೆ ಅಲ್ಲ, ನಿರ್ಗುಣ ಅನ್ನೋದು ಖರೆ, ಸಗುಣವನ್ನು ಒಪ್ಪಿದ್ವಿ ಅನ್ನೋ ದ್ವೈತ ಭಾವ ಬರ್ತದೆ, ದ್ವೈತ ಖರೆ ಅಲ್ಲ ಅದ್ವೈತದ ಖರೆ ಇತ್ಯಾದಿ ಇತ್ಯಾದಿ ಹೇಳ್ತಾ ಅದನ್ನು ಹೇಳ್ತಾ ಅದ್ರ ಬಗ್ಗೆನೂ ಹೇಳ್ತಂತೆ. ಶಾಸ್ತ್ರಿಗಳು ಏನ್ ಮಾಡಿದ್ರು ಅಂದ್ರೆ ಗೋಂದಾವಲಿ ಹೋಗಿ ಮಹಾರಾಜರ ಜೊತೆ ವಾದ ಮಾಡಿ ಸಗುಣ ಸುಳ್ಳು ನಿರ್ಗುಣ ಖರೆ ಸಗುಣವನ್ನು ಖಂಡನೆ ಮಾಡಬೇಕು ಅಂತ ತಿಳ್ಕೊಂಡು ಬಳಿ ತಯಾರಿಗೆ ಹೋಗಿದ್ರು. ಅಲ್ಲಿ ಹೋದ ಮಜಾ ಏನು ಅಂದ್ರೆ ಮಹಾರಾಜರಿಗೆ ಒಂದು ವಿಲಕ್ಷಣ ಇದು ಏನು ಅಂದ್ರೆ ಅವ್ರ ಅವ್ರ ಅಲ್ಲಿ ಒಂದು ಅವಸ್ಥೆ ಅವ್ರ ಅರ್ಥ ಸ್ವಭಾವ ಏನು ಪ್ರವೃತ್ತಿ ಏನು ಪದ್ಧತಿ ಏನು ಅಂದ್ರೆ ಯಾವಾಗಲೂ ಸುತ್ತಲೂ ಮಂದಿ ಇದ್ದ ಇರ್ತಿತ್ತು ಕೂತರು ಮಂದಿ ನಿಂತರು ಮಂದಿ ಎಲ್ಲಿ ಹೋಗಿ ಮಲ್ಕೊಂಡ್ರು ಮಂದಿ ಹಿಂಗಾಗಿ ಅಂದ್ರೆ ಒಬ್ಬರ ಎಲ್ಲೆಲ್ಲೂ ಸಿಗವಲ್ಲ, ಒಂದ್ ದಿವಸ ಆದ್ರೆ ಎರಡು ದಿವಸ ಆದ್ರೆ ಮೂರು ದಿವಸ ಆದ್ರೂ ಒಬ್ಬರ ಸಿಕ್ಕಾಗ ಅವ್ರು ಹಿಡಿಬೇಕು, ಅವ್ರ ಜೊತೆ ವಾದ ಹಾಕ್ಬೇಕು, ನಿರ್ಗುಣ ಒಂದ ನಿರ್ಗುಣ ಒಂದ ಕರೆಯದ ಸಗುಣ ಸುಳ್ಳು ಅಂತನ್ನುವಂತ ಸಗುಣ ಭ್ರಮೆಯದ ಕೇವಲ ದ್ವೈತ ಇಲ್ಲ ದ್ವೈತ ಮಾತ್ರದ ಅಂತ ತಿಳ್ಕೊಂಡು ವಾದ ಹಾಕಬೇಕು ಅಂತ ಧರ್ಪಡ ಇಡೀ ಮುಂಜಾನೆ ಸಂಧಿ ತನಕ ಅವ್ರು ಹಿಂದಿನ ಆಚಾರ್ಯ ಕೊನೆಗೆ 4-5 ದಿವಸ ಮಹಾರಾಜ ಒಬ್ಬರ ಸಿಕ್ಕರು. ಎಲ್ಲಿ ಸಿಕ್ಕರು ಅಂದ್ರೆ ಅವ್ನ ಚಿಲ್ಯ ಅಂತ ಒಬ್ಬ ಅವ್ರು ಕ್ಷೌರಿಕ್ಕಿದ್ದ, ಅವ ಕ್ಷೌರ ಮಾಡ್ಲಿಕ್ಕೆ ಮಹಾರಾಜರು ಒಬ್ಬರು ಕೂತಿದ್ರು, ಕ್ಷೌರ ಮಾಡಿಸೋದ ಕೂತಿದ್ರು. ಅವಾಗ ಶಾಸ್ತ್ರಿ ನೋಡಿದ ಸಿಕ್ಕರು ಈಗ ತಿಳ್ಕೊಂಡು ಹೋದಲ್ಲಿ ಹೋದ ಕೂಡಲೇ ಮಹಾರಾಜ ನಮಸ್ಕಾರ ಮಾಡಿದ, ಮಹಾರಾಜ ನನಗೊಂದು ಸಂಶಯ ಅದ, ಅದ್ರ ಸಲುವಾಗಿ 4 ದಿವಸ ಬಂದಿದ್ದೀನಿ ಮತ್ತೆ ನೀವು ಅದಕ್ಕೆ ಇವತ್ತು ನನಗೆ ಸಮಾಧಾನ ಹೇಳಬೇಕು, ಯಾವಾಗ ನೋಡಿದ್ರು ನೀವು ಬರೀ ಮಂದಿ ಒಳಗೆ ಇರ್ತೀರಿ, ಆದ್ರಿಂದ ಸುತ್ತಲೂ ನಿನ್ ಸುತ್ತಲೂ ಮಂದಿ ಒಳಗೆ ಕೇಳೋದು ಚಲೋ ಅನ್ಸೋದಿಲ್ಲ, ಪಾಪ ಆಮೇಲೆ ನಿಮಗೂ ಅಪಮಾನ ಆದಂಗೆ ಆಗಬಾರ್ದು, ನಾನು ನನ್ನ ವಾದವನ್ನು ಪ್ರತಿಪಾದನೆ ಮಾಡಿದೆ ಅಂದ್ರೆ ನೀವು ಮಾಡಿ ಕೆಳಗೆ ಹಾಕೊಂಡು ಮಂದಿ ಒಳಗೆ ಆಗಬಾರ್ದು ಅಂತ ತಿಳ್ಕೊಂಡು ನೀವು ಒಬ್ಬರೇ ಇದ್ದಾಗ ನಿಮ್ಮನ್ನು ಚಲೋ ತಂಗೆ ಕೈ ತಗೋಬೇಕು ಅಂತ ಬಂದಿದ್ದೀನಿ ಅಂತ. ಓ ಬಹಳ ಚಲವಾದ್ರು ನಿಮ್ಮಂತ ಕೈ ತಗೊಳ್ಳೋದೇ ನಮ್ಗೆ ಬೇಕಾಗ್ತಾರೆ ಅಂತ ತಿಳ್ಕೊಂಡು ಮಹಾರಾಜ್ ನಿಮ್ಮಂತ ಕೈ ತಗೊಳ್ಳೋದೇ ನಮ್ಗೆ ಬೇಕಾಗ್ತಾರೆ, ಚಲೋ ಆದ್ರೂ ಬಂದಿ ಕೂಡ್ರಿ, ಏನ್ ನಿಮ್ದು ವಾದ ಏನು ನಿಮ್ದು ಪ್ರಶ್ನೆ ಏನು ಅಂತ ಮಹಾರ ಅವ್ರು ಕೇಳಿದ್ರು. ಸಗುಣ ಖರೇನೋ ನಿರ್ಗುಣ ಖರೇನೋ ಮಹಾರಾಜರು ಅವರೇನು ಸರ್ವಜ್ಞರು, ಅವ್ರಿಗೆ ಏನು ಅವ್ರ ಆತ್ಮ ಅಖಂಡ ಆತ್ಮಭಾವದಲ್ಲಿರ್ತಕ್ಕಂಥವ್ರಿಗೆ ಈ ಸಗುಣ ಖರೀನೋ ನಿರ್ಗುಣ ಖರೀನೋ ಅನ್ನುವಂತ ಪ್ರಶ್ನೆ ಉತ್ತರ ಹೇಳೋದೇ ದೊಡ್ಡ ವಿಷಯ. ಆದ್ರೆ ಅವ್ರು ಒಂದು ವಿನೋದನ ಮಾಡಿದ್ರು, ಏನು ಅಂದ್ರೆ ಅವ್ರು ಹೇಳಿದ್ರು ಚಿಲ್ಯ ಏನೋ ಶಾಸ್ತ್ರಿಗಳು ಏನೋ ಪ್ರಶ್ನೆ ಕೇಳ್ತಾರೆ ನೋಡು ಹೇಳು ಅಂತ ಅಂದ ಕೂಡಲೇ ಅವಂದ ಅದು ಹೇಗೆ ನಾನು ಹಜಾಮ ನಾನೇ ನೀವು ಈ ಪ್ರಶ್ನೆ ಉತ್ತರ ಕೊಟ್ಟಿದ್ದೆಲ್ಲ ನಮ್ಗೆ ತಿಳಿದು ಮಾತಲ್ಲ, ರಗುಣ ನಿರ್ಗುಣ ನೋಡ್ಬೇಕು ಇದು ಮುಂದ ಗೊತ್ತಾನ ಅರ್ಥಾತ್ ಇದೊಂದೆಲ್ಲ ಗೊತ್ತಾಗೋದು ಅಂದ ಕೂಡಲೇ ಮಾತಾಡಿ ಒಂದು ಬಳಿಗೆ ಬರಲು ಏನಿಲ್ಲ, 12 ವರ್ಷ ಆದ್ರೂ ನಾನು ಹಜಾಮತಿ ಮಾಡ್ಲಿಕ್ಕದ್ದು ಒಂದು ಸಣ್ಣ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ ಪಡದಾರ ಇನ್ ಪಡದ ಕೂಡಲೇ ಚಿಲ್ಯಾನ ಹಿಂಗಿ ಶಾಸ್ತ್ರ ಕೂತ ಶಾಸ್ತ್ರ ಕೂತ್ಕೊಳ್ಳಿ ಶಾಸ್ತ್ರ ಧಾಮ್ಯ ಅಯ್ಯೋ ಏನೋ ಅದಕ್ಕ ಆಯ್ತು ಅಂತ ಅವಾಗ ಚಿಲ್ಯ ಅಂದ ಶಾಸ್ತ್ರಿಗೂ ವಿಚಾರ ತುಂಬ ಪ್ರಶ್ನೆ ಕಾಯ ಏನ್ ಪ್ರಶ್ನೆ ಕೇಳ ಅರ್ಥಾತ್ ಏನು ಅಂದ್ರೆ ಸ್ಪರ್ಶ ಮಾಡೋ ಮಾತ್ರ ಅಂದ್ರೆ ಆ ಚಿಲ್ಯ ಅಂದ್ರೆ ಕೂತೆ ಸರ್ವಜ್ಞ ಮಾಡಿಬಿಟ್ರು. ಅವಾಗ ಚಿಲ್ಯ ಅಂದ ಏನ್ ನಿಮ್ ಪ್ರಶ್ನೆ ಕೇಳಿ ಅಂದ ಕೂಡಲೇ ಶಾಸ್ತ್ರಿಗೂ ಸ್ವಲ್ಪ ಸಾಂಗ ಅವಾಗ ಒಂದು ಸಗುಣ ಖರೇನೋ ನಿರ್ಗುಣ ಖರೇನೋ ಅಂದ ಕೂಡಲೇ ಅವ ಸಗುಣ ನಿರ್ಗುಣ ಮಾತಾಡಲೇ ಇಲ್ಲ ಅವೇನು ನನ್ನ ಬಾಯದ ಪ್ರಶ್ನೆ ಕೇಳಿ ಕತ್ತಿರ್ಲಿಲ್ಲ ಅಂತಂದ ಅಂದ ಕೂಡಲೇ ಅವ್ರು ನನ್ ತಿಳಿ ಕತ್ತಿ ಅರ್ಥಾತ್ ನಿರ್ಗುಣ ಖರೆ ಇದನ್ನು ನೀವು ಸಗುಣದಾಗ ಇಲ್ಲದನ್ನ ನೀವು ವ್ಯವಹಾರಾಗಿ ಮಾಡ್ತೀವಿ, ಸಗುಣದಾಗ ಬರೋದನ್ನೇ ನೀವು ವ್ಯವಹಾರಾಗಿ ಮಾಡ್ತೀವಿ. ಯಾಕಂದ್ರೆ ಒಂದ್ ಕಡೆ ಹೇಳಿದ ಪಾರಮಾರ್ಥಿಕ ಮದ್ವೈತಂ ದ್ವೈತಂ ಭಜನ ಹೇತವೇ ಈದೃಶಿ ಯದಿ ಭಕ್ತಿ ಸ್ಯಾತ್ಮುಕ್ತಿ ಶತಾಧಿಕ. ಅರ್ಥಾತ್ ಏನು ಪಾರಮಾರ್ಥಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಅದ್ವೈತನ ಕರೆ ದ್ವೈತ ಅನ್ನುವಂಥದ್ದು ಇಲ್ಲೇ ಇಲ್ಲ. ಅರ್ಥಾತ್ ಏನು ಅಂದ್ರೆ ಶಂಕರಾಚಾರ್ಯರ ಪರಮ ಗುರುಗಳಾಗಿರ್ತಕ್ಕಂಥ ಗೌಡಪಾದಾಚಾರ್ಯರು
ಅವರು ನಂತರ ಸಮಸ್ತ ರಾಮದಾಸ್ವಾಮಿಗಳು ಶಂಕರಾಚಾರ್ಯರು ಸಹಿತ ಅಜಾತವಾದವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಈ ಜಗತ್ತು ಅನ್ನುವಂಥದ್ದು ಹುಟ್ಟೇ ಇಲ್ಲ ಅರ್ಥ, ಜಗತ್ತು ಅನ್ನುವಂಥದ್ದು ಇಲ್ಲೇ ಇಲ್ಲ, ಪ್ರಪಂಚ ಅನ್ನುವಂಥದ್ದು ಇಲ್ಲೇ ಇಲ್ಲ. ಸುಮ್ಮನದ ಭ್ರಮ ಹೆಂಗ ಅಂತಂದ್ರೆ, ಸಾಯಂಕಾಲ ನಾವು ಹೋಗ್ತಾ ಇದ್ದಾಗ ಮಬ್ಬು ಗತ್ತಲೆಯಲ್ಲಿ ಏನಾಗ್ತದೆ ಅಂದ್ರೆ, ನಾವು ಒಂದು ಹಾವು ನೋಡಿದ್ವಿ, ಅದು ಹಾವು ಹಿಂಗ್ ಹಿಂಗ್ ಹಿಂಗೆ ಅಂತಂದ್ರೆ ಹಾವು ಮುಂದಿದೆ ಅಲ್ಲಿ ಕೂತ್ ಬಿದ್ದಿತ್ತಲ್ಲಿ ನೋಡಿ ಹಾವೇ ಅಯ್ಯೋ ಹಾವು ಹಾವು ಅಂತ ತಿಳ್ಕೊಂಡು ಹಾವೇದ್ವಿ. ಆಮೇಲೆ ಮತ್ತೇನು ಕಡಿತದೋ ಅಂತ ತಿಳ್ಕೊಂಡು ಅಲ್ಲಿಂದ ರೂಡಕ್ಕೆ ಹೋಗ್ಲಿಕ್ಕೆ ಮೈಯೆಲ್ಲ ಬೆಂಚ್ ಬಿಟ್ಟಿತ್ತು ನೋಡಿ, ದೊಡ್ಡ ಹಾವು ಅದಪ್ಪ ಅಂತ ತಿಳ್ಕೊಂಡು ಮುಂದ್ಕೂತ ಹೋಗೋದಕ್ಕೆಲ್ಲ ನಮ್ಮ ಮಿತ್ರ ಬರ್ಲಿಕ್ಕೆ ಹತ್ತಿದ್ದ, ಅವನು ಟಾರ್ಚ್ ಹಿಡ್ಕೊಂಡು ಬರ್ಲಿಕ್ಕೆ ಹತ್ತಿದ್ದ. ಅವನಂದ ಯಾಕೋ ಇಷ್ಟೇ ಗಾಬರಿ ಆಗಿದ್ದು, ಎಷ್ಟು ಜೋಳ ಜೋಳ ಹೊಂಟಿದ್ದಿ, ಅಯ್ಯೋ ಅದು ಎಂಥ ದೊಡ್ಡ ಹಾವು ಅದಪ್ಪ, ಕನಿಷ್ಠ ಒಂದು ಮಾರದ ನೋಡು ಹಾವು ಅದು ಅಂತ ತಿಳ್ಕೊಂಡು ಗಾಬರಿಯಾಗಿ ನಾ ಹೊಂಟಿದ್ದೆ ಅಂತ ಇಲ್ಲೋ ನಾನು ಇದೇ ಹಿಂಗೆ ಹೋಗಿ ಇದೇ ನಾನು ಅತ್ತಾಗಿಂದ ಬಂದೀನಿ, ಅತ್ತಾಗಿಂದ ಬಂದು ಮತ್ತೆ ಹೊಂಟಿದ್ದೀನಿ, ಇದೇ ಬರೋ ನಾನು ನೋಡಿದ್ದೆ ಬ್ಯಾಟ್ರಿ ಹಿಡಿದು ನೋಡಿದೆ ಅದು ಹಗ್ಗದು ಅಂದ. ಏನ ಹುಚ್ಚ ಹಾಕದ್ರು ನನ್ ಕಾಣಿಸ್ತದೆ ಮಿಣಿ ಮಿಣಿ ಅರ್ಥಾತ್ ಏನು ಅಂದ್ರ ಅದು ಹಿಂಗ್ ಹೊಳಿಲಿಕ್ ಹತ್ತಿತ್ತು, ಹಿಂಗ ಹಂಗ ಅಂತ ಹೇಳಿದ, ಹಿಂಗ್ ಹಿಂಗ್ ಮುಂದ ಬಾಯಿ ಹಿಂಗ್ ಹಿಂಗ್ ಮಾಡ್ಲಿಕ್ ಹತ್ತಿತ್ತು ಅರ್ಥಾತ್ ಅದಪ್ಪ ಅದು ಹಗ್ಗದ, ಅವ್ ಹೆಚ್ಚು ತಲೆಯಾಗ ಹೋಗ್ಬಾರ್ದು ಹಗ್ಗದ ಅಂತ. ಕೊನೆಗೆ ಅವ ಬಾಯಿ ತೋರಿಸಿದಂತ ತಿಳ್ಕೊಂಡು ಬ್ಯಾಟ್ರಿ ತೋರಿಸಿದ ಕೂಡ ಅಯ್ಯೋ ಹಗ್ಗೆ ನಿಲ್ಲು ಅಂತ ತಿಳ್ಕೊಂಡಂತ. ಅರ್ಥಾತ್ ಏನು ಅಂದ್ರೆ ಹಂಗಾದ್ರೆ ವಾಸ್ತವಿಕವಾಗಿ ಅವನು ನೋಡಿದಾಗ ಆ ಹಗ್ಗದಲ್ಲಿ ಹಾವು ಇತ್ತೇನು ಅಂದ್ರೆ ಇಲ್ಲೇ ಇಲ್ಲ, ಅವ್ ನೋಡಿದಾಗೂ ಇಲ್ಲ. ಅವ ಅರ್ಥಾತ್ ಏನು ಅಂದ್ರೆ ಈಗ ಅವನ ಆ ಹಗ್ಗದೊಳಗೆ ಹಾವು ಈಗ ಹೋತೇನು ಅಂದ್ರೆ ಹೋಗ್ಯೂ ಇಲ್ಲ, ಇಲ್ಲೇ ಇಲ್ಲ ಅನ್ನೋದು ಹೋಗ್ತದೆ. ಹೆಂಗು ಹಂಗಂದ್ರೆ ಈ ಜಗತ್ತು ಹುಟ್ಟೇ ಇಲ್ಲ ಅಂದ್ರೊಳಗ ಸಾಯೋದಾಗ್ಲಿ ಅಥವಾ ಕಷ್ಟ ಕೊಡೋದಾಗ್ಲಿ ತ್ರಾಸ ಆಗೋದಾಗ್ಲಿ ದುಃಖ ಆಗೋದಾಗ್ಲಿ ಆಗ್ತದೆ. ಅಲ್ಲಿ ನಮ್ಗೇನಾಗಿದೆ ಅಂದ್ರೆ ಭ್ರಮ ಆಗಿದೆ ಭಗವಂತನೊಳಗನ, ನಮ್ಮ ಅಜ್ಞಾನದಿಂದ ನಮ್ಮ ಒಂದು ಅವಿದ್ಯೆಯಿಂದ ನಮ್ಮ ಒಂದು ಭಗವಂತನ ವಿಸ್ಮರಣೆಯಿಂದಾಗಿ ನಮ್ಗೆ ಇಲ್ಲಿ ಏನ್ ಕಾಣಿಸ್ಲಿಕ್ಕೆ ಅಂದ್ರೆ ಪ್ರಪಂಚ ಕಾಣಿಸ್ಲಿಕ್ಕೆ ಹತ್ತಿದೆ. ವಸ್ತುತಃ ಏನಿಲ್ಲ ಅಂದ್ರೆ ಪ್ರಪಂಚ ಇಲ್ಲ, ಆದ ಹೆಂಗ ಹರ್ಗೋ ಅವ್ ಕಂಡ್ಕೂಡಲೆ ಅವ್ನು ಭಾವನೆ ಅವನು ಹಂಗ ನಾವು ಈ ಪ್ರಪಂಚ ಅಂತ ಅನಿಸಿದ ಕೂಡಲೇ ನಮ್ಗೆ ಅನೇಕ ಸುಖ ದುಃಖ ಅವು ಇವು ವಾಸನ ವಿಕಾರ ವಿಕಲ್ಪ ಶುರುವಾದವು. ಆದ್ರೆ ವಸ್ತುತಃ ಇಲ್ಲೇನಿಲ್ಲ ಅಂದ್ರೆ ಪಾರಮಾರ್ಥಿಕಂ ಅದ್ವೈತಂ, ಪಾರಮಾರ್ಥಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಅದ್ವೈತವೇ ನಿಜವಾಗಿರ್ತಕ್ಕಂತ, ದ್ವೈತಂ ಭಜನ ಹೇಳ್ತವೇ ಅಂದ್ರೆ ದ್ವೈತ ಯಾಕಪ್ಪಾಯಿತು ಅಂದ್ರೆ ಭಗವಂತನ ಭಕ್ತಿ ಮಾಡಲಿಕ್ಕೆ, ಭಗವಂತನ ಭಜನೆ ಉಪಾಸನೆ ನಾಮಸ್ಮರಣೆ ಭಕ್ತಿ ಮಾಡಬೇಕು ಅನ್ನೋ ಭಾವದಿಂದ ದೇಹ ಭಾವದಲ್ಲಿರ್ತಕ್ಕಂಥ ನಾನು ಭಗವಂತನ ಭಕ್ತಿ ಮಾಡಿ ಪರಮಸ್ಮರಣೆ ಮಾಡಿ ಭಜನೆ ಮಾಡಿ ನಮ್ಮ ಚಿತ್ತ ಶುದ್ಧಿ ಮಾಡಿಕೊಂಡು ನಾವು ಆ ಪಾರಮಾರ್ಥಿಕವಾಗಿರ್ತಕ್ಕಂಥ ಅದ್ವೈತ ಭಾವವನ್ನು ಹೊಂದಬೇಕು ಅನ್ನೋ ದೃಷ್ಟಿಯಿಂದ ದ್ವೈತಂ ಭಜನ ಹೇಳ್ತವೇ. ನಾವು ದ್ವೈತವನ್ನು ಯಾಕೆ ಕಲ್ಪನೆ ಮಾಡಿಕೊಂಡಿವಿ ಅಂತಂದ್ರೆ ಭಜನೆ ಮಾಡಬೇಕು, ಪಾರಮಾರ್ಥಿಕ ಮದ್ವೈತಂ ದ್ವೈತಂ ಭಜನ ಹೇ ಈ ದೃಷ್ಟಿಯಲ್ಲಿ ಭಕ್ತಿ ಸಾಧು ಮುಕ್ತಿ ಶತಾಧಿಕ. ಇಂಥ ಒಂದು ವೇಳೆ ನಾವು ಈ ಪ್ರಕಾರದಿಂದ ಭಕ್ತಿ ಮಾಡಿದ್ವಿ ಅಂದ್ರೆ ಅಂದ್ರೆ ಮೊದಲು ನಾವು ತಿಳ್ಕೊಂಡ್ಬಿಟ್ಟಿವಿ ಏನು ಅಂದ್ರೆ ವಸ್ತುತಃ ಅದ್ವೈತನ ಖರೆ ಅದ, ವಸ್ತುತಃ ಭಗವಂತ ನಿರ್ಗುಣ ನಿರಾಕಾರನೇ ಇದ್ದಾನೆ. ಆದ್ರೆ ಸಾಧು ಸತ್ಪುರುಷರು ದೇಹ ಭಾವದಲ್ಲಿರ್ತಕ್ಕಂಥ ಅಜ್ಞಾನಿಯಾಗಿರೋ ಅವಿವೇಕಿಯಾಗಿರ್ತಕ್ಕಂಥ ನಮಗ ಭಕ್ತಿ ಮಾಡಲಿಕ್ಕೆ ಉಪಾಸನಾ ಮಾಡಲಿಕ್ಕೆ ಭಜನೆ ಮಾಡಲಿಕ್ಕೆ ನಮಗೇನ್ ಮಾಡಿದ್ರೆ ಆ ಭಗವಂತನ ಶ್ರಮಣ ಭಾವದಲ್ಲಿ ತಂದು ಕೊಟ್ಟಾರೆ. ಶ್ರಮಣ ಎನ್ನುವ ಖರೆ ಅಲ್ಲ, ಶ್ರಮಣದ ಮ್ಯಾಲೆ ನಾವು ಆರೋಪ ಮಾಡೀವಿ, ಶ್ರಮಣ ಭಾವವನ್ನು ನಾವು ಆರೋಪ ಮಾಡೀವಿ ಅಂತನ್ನೋ ದೃಷ್ಟಿಯಿಂದ ಈ ದೃಷ್ಟಿಯಲ್ಲಿ ಭಕ್ತಿ ಸ್ಯಾ ಇನ್ನು ನಿರ್ಗುಣವನ್ನು ತಿಳ್ಕೊಂಡು ಶ್ರಮಣ ಭಾವದಲ್ಲಿ ಭಗವಂತನ ಭಕ್ತಿ ಮಾಡಿಕೋತ ಇದ್ದದ್ದಾದರೆ ಸಾಕು ಮುಕ್ತಿ ಶತಾಧಿಕ, ಅದು ಮೋಕ್ಷಕ್ಕಿಂತಲೂ ನೂರು ಪಟ್ಟು ಶ್ರೇಷ್ಠ. ನಿರ್ಗುಣ ನಿರಾಕಾರ ಸ್ವರೂಪದ ಬೋಧ ಆಗ್ಬೇಕು ಮುಂಚೆ, ಅರ್ಥಾತ್ ಏನು ನಿರ್ಗುಣ ಮುಳುಕೂ ಶ್ರಗುಣಾತರ ಹಾವೇ ಅಂತ ಹೇಳ, ನಿರ್ಗುಣವನ್ನು ತಿಳ್ಕೊಳ್ಳೋದು ನಿರ್ಗುಣ. ಆದ್ರಿಂದ ನಾ ಎಷ್ಟು ಇದರಿಂದ ಹೇಳ್ತೀನಿ ನಿರ್ಗುಣದ ಈಗ ಏನು ನಾಲ್ಕೈದು ಶ್ಲೋಕಗಳನ್ನು ವರ್ಣನೆ ಮಾಡಿದ್ರು ಅದ್ ಯಾಕೆ ಗಟ್ಟಿಸಿ ಹೇಳಿಕತ್ತೀನಿ ಅಂದ್ರೆ ಇಲ್ಲದ ತಂತ್ರ, ಅರ್ಥಾತ್ ಏನು ಅಂದ್ರೆ ಇಲ್ಲದ ಒಳಗಿಂದ ಶಕ್ತಿ ತಂತ್ರಂದು ಅರ್ಥಾತ್ ಏನು ಗಟ್ಟಿಸಿ ಗಟ್ಟಿಸಿ ಯಾಕೆ ಮುಂಚೆ ಅದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಆದ್ರಿಂದ ಇನ್ನೊಂದು ಕಡೆ ಹೇಳ್ತಾರೆ ಏನು, ಈ ದೃಷ್ಟಿಯಲ್ಲಿ ಭಕ್ತಿ ಸಾಧು ಮುಕ್ತಿ ಶತಾಧಿಕ, ಇಂಥ ಭಕ್ತಿ ಮಾಡಿದ್ರೆ ಅದು ಮೋಕ್ಷಕ್ಕಿಂತಲೂ ನೂರು ಪಟ್ಟು ಶ್ರೇಷ್ಠವಾದ. ನಮ್ದು ನಿರ್ಗುಣ ನಿರಾಕಾರದ ಅರ್ಥ ಆಗಿದೆ ಅಂದ್ರೆ ಏನು, ಭಗವಂತ ವಾಸ್ತವಿಕವಾಗಿ ನಿರ್ಗುಣ ನಿರಾಕಾರ ಇದ್ದಾರಪ್ಪ,
ಅವನ್ ಅನ್ನೊಳಗು ಇದ್ದಾನ ನಿನ್ನೊಳಗು ಇದ್ದಾನ ಜಗತ್ನೋ ಎಲ್ಲಾ ಕಡೆಗೂ ವ್ಯಾಪಿಸಿಕೊಂಡಿರ್ತಕ್ಕಂಥ ಆಗಿರ್ತಕ್ಕಂಥ ಇದ್ದಾನೆ. ಈ ದೇಹ ಏನಲ್ಲ ಅದ್ರೂ ಮಿಥ್ಯ ಅದ, ಇದು ಒಂದ್ ದಿವ್ಸ ಬಂದದ ಒಂದ್ ದಿವ್ಸ ಹೋಗ್ತದ, ಹಿಂಗೆ ಎಷ್ಟೋ ಸಲ ಬಂದದ ಎಷ್ಟೋ ಸಲ ಹೋಗ್ಯದ. ಇದಾದ್ರೂ ಸಹಿತ ನಾಳೆ ಬಂದಿಲ್ಲ ಒಂದ್ ದಿವ್ಸ ಏನದನು ಮಣಕಾಲ ಮಡಿಸಿ ಕಟ್ಟಿಗೆ ಮ್ಯಾಲ ಒಗ್ಯುದನ ಅದ, ಇದನ್ನ ಅವಾಗ ಬೆಂಕಿ ಹಚ್ಚುವುದನ್ನ ಅದ. ಇದಕ್ಕ ಇದು ಎಷ್ಟು ದಾಮು ಎಷ್ಟು ಟೌರ್ ಮಾಡಿದ್ರು ಅಷ್ಟ, ಎಷ್ಟು ದಿಮಾಗ್ ಮಾಡಿದ್ರು ಅಷ್ಟ, ಎಷ್ಟು ತಿನ್ಸಿದ್ರು ಅಷ್ಟ, ಉಣಿಸಿದ್ರು ಅಷ್ಟ, ಅಡಿಗೆಪ್ಪ ಅಂದ್ರ ಇದ್ರ ಬಗ್ಗೆ ಸುಳ್ಳು ಆಯುಷ್ಯ ಎಲ್ಲ ಪಡ್ಕೊಂಡು ಪಡ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಎಲ್ಲಾ ಜೊತೆಗೂ ಅರ್ಥಾತ್ ಏನು ಅಂದ್ರೆ ಸಿಟ್ಟು ಶರವು ಮಾಡಿ ಬೇಷ್ ಕಟ್ಕೊಂಡು ಸಿಟ್ಟು ಕಟ್ಕೊಂಡು ಅರ್ಥಾತ್ ನಾನು ಇನ್ನೊಂದ್ ಮಾತು ಏನು ಅಂತಂದ್ರೆ ಅರ್ಥಾತ್ ಮೋಕ್ಷ ಈಕ್ಷ ನಮ್ಗೆ ಗೊತ್ತಿಲ್ಲ. ಸತ್ ಬಳಕ ಆಗ್ತಾವು ಬಿಡ್ತಾವು ಮುಂದಿನ ಏನ್ ಅದು ಗೊತ್ತಿಲ್ಲ. ಸಾಧು ಸತ್ಪುರುಷರಾಗ್ಲಿ ಅಥವಾ ನಾವಾಗ್ಲಿ ಹಂಗಾದ್ರೆ ಏನ್ ನಮ್ದು ಇದು ಇರ್ಬೇಕು ಅಂದ್ರೆ ಆಯುಷ್ಯ ತುಂಬಾ ಸಮಾಧಾನ ಇರ್ಬೇಕು. ಬಂದು ಸತ್ ಹೋಗ್ಬಿಟ್ರೆ ಏನಂದ್ರೆ ಮೋಕ್ಷದ ನೋಡ್ಪಟ್ಟ ಇದ್ದಂಗ ಅರ್ಥಾತ್ ಏನು ಅಂದ್ರೆ ಸಮಾಧಾನದೇ ಇರ್ಲಿಕ್ಕೆ ಬರವಾದ್ರು ಅಂತ ತಿಳ್ಕೊಂಡ್ರೆ ಇದೆಲ್ಲ ಬುದ್ಧಿ ಆಗ್ತದೆ. ಸಾಧು ಸತ್ಪುರುಷರು ನಮ್ಗು ಇರ್ತಕ್ಕಂಥ ವೈಶಿಷ್ಟ್ಯ ಏನು ಅಂತಂದ್ರೆ ಅವರು ಈಗ ಸಾಯೋ ತನಕನು ಅವ್ರ ಆನಂದದೊಳಗೆ ಸಮಾಧಾನದೇ ಇದ್ದು ಅವ್ರೇನ್ ಮಾಡ್ತಾರೆ ಸಾಯ್ತಾರೆ. ಮೋಕ್ಷ ಗೀಕ್ಷ ವಿಷಯ ಇದು ಅಲ್ಲ. ನಾವು ಸಹಿತ ಹಂಗೆ ಇದ್ದು ಬಿಟ್ರೆ ಬೇರೆ ಬೇರೆ ತಲಿಕೆಡ್ಸ್ಕೊಳ್ಳೋ ಕಾರಣ ಇಲ್ಲ. ನಮ್ಮ ಸಮಾಧಾನದಲ್ಲಿ ಇರ್ಲಿಕ್ಕೆ ಬರವಂತಾಗಿದೆ ಅಂತಕೊಂಡು ಮೊನ್ನೆ ಪ್ರವಚನದಾಗ ಬಳಸಿದ ಮಹಾರಾಜರ ಪ್ರವಚನದಾಗ ಬಂತೇನು ಅಂದ್ರೆ ನಮಗೆ ಸಮಾಧಾನ ಬೇಕು ಅಂದ್ರೆ ಸಮಾಧಾನವನ್ನೇ ಆಶ್ರಯಿಸಬೇಕು, ಸಮಾಧಾನವನ್ನ ಸಮಾಧಾನದ ಸಹವಾಸ ಮಾಡಬೇಕು, ಸಮಾಧಾನದ ಅನುಸಂಧಾನದಲ್ಲೇ ಇರಬೇಕು. ಸಮಾಧಾನದ ಅನುಸಂಧಾನ ಅಂದ್ರೆ ಏನು ಅಂದ್ರೆ ಯಾರ ಅಖಂಡವಾಗಿ ಸಮಾಧಾನದಲ್ಲಿದ್ದಾರೋ ಅಥವಾ ಸಮಾಧಾನ ಸ್ವರೂಪರಾಗ್ಯಾರೋ ಅವರ ಅನುಸಂಧಾನದಲ್ಲಿ ಇರ್ಬೇಕು. ಅಂಥವ್ರು ಯಾರು ಅಂದ್ರೆ ಭಗವಂತ ಅಂತ ಹೇಳಿ ಭಗವಂತನ ಅನುಸಂಧಾನದಲ್ಲಿದ್ದರೇ ಸಮಾಧಾನ ಆಗ್ತದೆ ಹೊರತು ಅವನು ಅವನ ಅನುಸಂಧಾನದಿಂದ ಒಂದು ಸೆಕೆಂಡ್ ಆದ್ರೂ ನಮ್ಮ ಮನಸ್ಸು ವಿಚಲಿತ ಆದ್ರು ಅಂದ್ರೆ ಜಗತ್ತು ಬಂತ ಅಲ್ಲಿ ಅದು ಕಾಯ್ಕೊತಾನು ಕೂತಿರ್ತದ ಅಡಕ್ಕಂತ ಬಂದು ಹಿಡಿದ ಬಿಡ್ತದ ನಮ್ಮನ್ನು. ಆ ಇಲ್ಲಿ ಬೆಕ್ ಹಂಗೆ ಇಲ್ಲಿನ ಕಾಯ್ಕೋತ ಕೂತಿರ್ತದನೋ ಹಂಗೆ ಇರದ ನಮ್ಮ ಮನಸ್ಸು ಏನದ ಅಂದ್ರೆ ಆ ಭಗವಂತನ ಚಿಂತನೆಯಿಂದ ನಾಮಸ್ಮರಣೆಯಿಂದ ಅವನ ಭಕ್ತಿಯಿಂದ ಒಂದು ಚೂರು ಮನಸ್ಸಿಂದ ಬರೋದನ್ನ ಈ ಪ್ರಪಂಚ ಕಾಯ್ಕೋತ ಕೂತಿರ್ತದ. ಪ್ರಪಂಚದ ವಿಷಯಗಳು ವಿಚಾರಗಳು ವಿಕಲ್ಪಗಳು ಭಾವನೆಗಳು ಇವೆಲ್ಲ ಮೋಹ ಮಮತ ಇವೆಲ್ಲ ಕಾಯ್ಕೋತ ಕೂತಿರ್ತಾವ. ಅವೇನು ಕಪ್ಪನ ಹಿಡಿದ ಬಿಡ್ತಾವ ನಮ್ಮ ಮನಸ್ಸನ್ನು ಹಿಡ್ಕೊಂಡು ಎಳ್ಕೊಂಡು ಹೋಗ್ಬಿಡ್ತಾವ. ಮತ್ತ ಅದ್ರೊಳಗೆ ಹೋಗೇ ಬಿಡ್ತೀವಿ ನಾವು ಬರೀ ಅದ 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 ಮಾಡ್ಕೋತ ಹೋಗ್ತೀವಿ. ಆಮೇಲೆ ಅಕಸ್ಮಾತ್ ಅದು ಒಂದ್ ಚೂರು ಏನಾದ್ರು ಬಾಯಾಗಿಂದ ಬಿಡ್ತೀವಿ ಅಂದ್ರ ಮತ್ತೆ ಹುಡ್ಕೋತ ಬಂದು ನಾವು ಮಂತೀವಿ ಕೈಯಾಗಿ ಜಪ್ ಮಾಡಿ ಮತ್ತೆ ಸುಲ್ ಮಾಡ್ತಿರ್ತೀವಿ ಶ್ರೀ. ಅರ್ಥಾತ್ ಏನು ಅಂದ್ರ ಆದ್ರಿಂದ ಏನಿದೆ ಅಂತಂದ್ರೆ ವಸ್ತುತಃ ಏನಪ್ಪಾ ಅಂದ್ರೆ ಕೊನೆಗೆ ನಮ್ಗೇನಾಗ್ತದೋ ಗೊತ್ತಿಲ್ಲ. ಆದ್ರೂ ಸಾಯೋ ತನಕ ಸಮಾಧಾನದೇ ಇದ್ದು ಸಾಯಲಿಕ್ಕೆ ಬರಬೇಕು ಅಂದ್ರೆ ಸಮಾಧಾನವನ್ನೇ ಆಶ್ರಯಿಸಬೇಕು ಅಂದ್ರೆ ಭಗವಂತನ್ನ ಆಶ್ರಯಿಸಬೇಕು, ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ರಿಂದ ಪಾರಮಾರ್ಥಿಕ ಮದ್ವೈತಂ ದ್ವೈತಂ ಭಜನ ಹೇತವೇ ಈ ದೃಷ್ಟಿಯಲ್ಲಿ ಭಕ್ತಿ ಸ್ಯಾತ್ ಸಾತು ಮುಕ್ತಿ ಶತಾಧಿಕ. ಆಮೇಲೆ ಇನ್ನೊಂದು ಶ್ಲೋಕದಲ್ಲಿ ಹೇಳಿದ್ರೆ ಏನು ಅಂದ್ರೆ ದ್ವೈತಂ ಮೋಹಾಯ ಬೋಧಾತ್ರ. ಜ್ಞಾನ ಆಗೋಕ್ಕಿಂತಲೂ ಮುಂಚಿನ ದ್ವೈತ ಏನದನು ಅಂದ್ರೆ ಅಜ್ಞಾನಾವಸ್ಥೆಯಲ್ಲಿ ಇರ್ತಕ್ಕಂಥ ದ್ವೈತ ಏನದನು ಅಂದ್ರೆ ನಮ್ದು ದ್ವೈತ ಅಂದ್ರೆ ಏನು ಅಂದ್ರೆ ದ್ವೈತ ಮತ್ತು ಅದ್ವೈತವನ್ನ ಅತಿ ಸಣ್ಣ ವ್ಯಾವಹಾರಿಕ ವಿಚಾರಗಳನ್ನ ತಿಳ್ಕೋಬಹುದು. ಏನು ಅಂದ್ರೆ ನಾನು ಬೇರೆ ಜಗತ್ತು ಬೇರೆ ಅಂತ ಅನ್ನಿಸ್ತಂದ್ರೆ ದ್ವೈತ, ನಾನು ಜಗತ್ತು ಬೇರೆ ಅಲ್ಲ ಅನ್ಸಿದ್ರೆ ಅದ್ವೈತ. ಹೆಂಗಪ್ಪ ಅಂದ್ರ ಹಣ್ಣು ಬೇರೆ ಗಿಡ ಬೇರೆ ಅನ್ಸಿದ್ರೆ ದ್ವೈತ, ಹಣ್ಣು ಗಿಡ ಬೇರೆ ಅಲ್ಲ ಅನ್ಸಿದ್ರೆ ಅದ್ವೈತ, ಬಳ್ಳಿ ಬೇರೆ ಗಿಡ ಬೇರೆ ಹಣ್ಣು ಬೇರೆ ಗಿಡ ಬೇರೆ ಎಲಿ ಬೇರೆ ಗಿಡ ಬೇರೆ ಹೂ ಬೇರೆ ಗಿಡ ಬೇರೆ ಅಂತ ಅನ್ನಿಸ್ತು ಅಂದ್ರೆ ನಾನ್ ಬೇರೆ ಉಳಿದ್ರೆಲ್ಲ ಜಗತ್ತು ಬೇರೆ ಅನ್ನಿಸ್ತು ಅಂದ್ರೆ ದ್ವೈತ ಬಂತಾನೆ. ನಾನು ಈ ಸಂಪೂರ್ಣ ವಿಶ್ವದ ಒಂದು ಅಂಶ ಇದ್ದೀನಿ ಅಂದ್ರೂ ಅದ್ವೈತ ಇದ್ದಾನೆ. ಅರ್ಥಾತ್ ಏನಂದ್ರೆ ತೆರೆ ಬೇರೆ ಸಮುದ್ರ ಬೇರೆ ಅಂದಂಗ, ತೆರೆ ಬೇರೆ ಸಮುದ್ರ ಬೇರೆ ಅಂದ್ರೆ ದ್ವೈತ. ಅಂದ್ರೆ ತೆರೆ ಬೇರೆ ಸಮುದ್ರ ತೆರೆ ಮತ್ತು ಸಮುದ್ರ ಬೇರೆ ಅಲ್ಲ, ಆ ಸಮುದ್ರದ ಒಂದೇನಪ್ಪ ಅಂದ್ರೆ ಒಂದು ಅಂಶದು ಅಂತ ಅನ್ಸಿದ್ರು ಸಹಿತ ಅದ್ವೈತ ಇದ್ದಾಗನೆ ನಾನು ಭಗವಂತಂದನೇ ಸ್ವರೂಪ ಅಂಶ ಇದ್ದೀನಿ ಅಂತ ಅನ್ಸೋದು ಅಂಶ ಅಂಶಿ ಭಾವ. ಯದ್ಯಪಿ ಭೇದಾವಗಮೇ ನಾಥ ತವಾಹಂ ಮಾಮಕೀನಸ್ತ್ವಂ ಸಾಮುದ್ರೋ ಹಿ ತರಂಗ ಭಜನ ಸಮುದ್ರೋ ಉನ್ನತಾರಂಗ. ಸಮುದ್ರ ಮತ್ತು ತರಂಗ ಎರಡು ಏನಲ್ಲ ಅದು ಭೇದ ಅಲ್ಲ, ಆದ್ರೆ ವ್ಯವಹಾರದಲ್ಲಿ ಮಾತ್ರ ಆ ತೆರಿ ಬಂತು ಅಂದ್ರೆ ಸಮುದ್ರ ಬಂತು ಅಂತ ಅಂತೀವಿ ಹೇಳ್ರಿ, ತೆರಿ ಬಂತು ಅಂತ ಅಂತೀವಿ. ಹೆಂಗೋ ಹಂಗೇನಂದ್ರೆ ದ್ವೈತ ಭಾವವನ್ನು ವ್ಯವಹಾರದಲ್ಲಿ ಮಾತಾಡ್ಬೋದು. ಅದ್ವೈತ ಅರ್ಥಾತ್ ವಾಸ್ತವಿಕವಾಗಿ ಏನಿಲ್ಲ ಅಂದ್ರೆ
ಎಲ್ಲಾನು ಆತ್ಮಸ್ವರೂಪದಲ್ಲೇ ಪರಮಾತ್ಮನೇ ಅನ್ನುವಂತಹ ಭಾವ. ಆದ್ರಿಂದ ನಾಮದೇವರು ಏನ್ ಮಾಡಿದ್ರು ಅಂದ್ರೆ ಅರ್ಥಾತ್ ಹೋಳಿಗೆ ಕಟ್ಕೊಂಡು ಹೋಗಿದ್ರು. ಒಂದ್ ದಿವಸ ಹೊಲಕ್ಕ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಹೊಲದಲ್ಲಿ ಕೆಲಸ ಮಾಡ್ತಿದ್ರು, ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಮನ್ಯಾಗ ಹೋಳಿಗೆ ಮಾಡಿದ್ರು. ಒಂದ್ ನಾಲ್ಕೈದು ಹೋಳಿಗೆ ಕಟ್ಕೊಂಡು ಹೋಗಿದ್ರು. ಕಟ್ಕೊಂಡು ಹೋಗಿ ಅಲ್ಲಿ ಒಂದ್ ಗಿಡದ ಹತ್ತರಿಟ್ಟು ಕೆಲಸ ಮಾಡುವಾಗ ಒಂದ್ ನಾಯಿ ಬಂದು ಹೋಳಿಗೆ ಇಟ್ಕೊಂಡು ಮಾಡಿತು. ಆ ತುಪ್ಪದ ಬೆಳ್ಳಿ ಒಂದ್ ಸ್ವಲ್ಪ ಗಿಡದ ಮ್ಯಾಲ ಒಂದು ಪ್ರಜೆಯಾಗಿಟ್ಟಿದ್ರು. ಅರ್ಥಾತ್ ಏನು ಅಂತಂದ್ರ ಹೋಳಿಗೆ ಗಂಟು ತಗೊಂಡು ಹೋಗು ಮುಂದೆ ತುಪ್ಪದ ಬೆಳ್ಳಿ ಹಿಡ್ಕೊಂಡು ಬೆನ್ನು ಹತ್ತಿದ್ರು. ಶ್ವಾನ ನಾರಾಯಣ ಒಣ ಹೋಳಿಗೆ ತಿನ್ಬೇಡ, ಹೊಟ್ಟೆ ನೋಯ್ ನೋಯ್ದಿಂದ ಎಲ್ಲರೇ ನಾನ್ ತುಪ್ಪ ಹಾಕ್ತೀನಿ ತಡಿ, ತುಪ್ಪ ಹಾಕ್ತೀನಿ ತಡಿ. ನಾವ್ ಅದ್ರ ಕಲ್ತ್ಕೊಂಡು ಹೋಗ್ತಿದ್ವಿ. ನಾವು ತುಪ್ಪದ ತುಪ್ಪದ ಬೆಳ್ಳಿ ತಗೊಂಡು ಹೋಗ್ತಿದ್ವಿ. ನಾವು ಚಲೋ ಮುಂಡಗಾಲ ತಗೊಂಡು ಒಂದು ಉಗಿತಾ ಅದ್ರ ಬ್ಯಾಗಿಂದ ಕಸ್ಕೊಂಡು ತಂದು ಇಳ್ತಿದ್ರು ತುಪ್ಪ ಹಾಕಿ ಅದ್ ನಾಯಿ ಮುಟ್ಟಿದ್ವಿ. ಅದು ತುಂಬ ಬಿಟ್ಟಿದ್ವಿ ಪಡ್ತಾ ಮಾಡುದು. ನಮ್ದಿಷ್ಟನು ಇಷ್ಟ ನಮ್ದು ಕಲಿತನಕಾಗಿ ನಮ್ದೇನ್ ಕಲಿ ಸುಧಾರಿಸ್ರಿ. ಬರೀ ಸುಧಾರಿಸಬೇಕೆ ನಾವು ಡೌಲ್ ಮಾಡ್ತೀವಿ ಅಷ್ಟು. ಇದೇ ಸುಧಾರಿಸುವ ಕಲಿ ಅಲ್ಲ. ಆದ್ರಿಂದ ಮಹಾರಾಜ ಹೆಂಗ್ ಪಡ್ಕೋತಾರೆ, ಹೋಗ್ಲಿಪ್ಪ ಸುಧಾರಿಸ ಸುಧಾರಣೆ ಗಿಧಾರಣೆ ಇರ್ಕೋ, ಒಂದ್ ನಾಲ್ಕು ಮಾಲಿ ಜಪಾಲಿ ಮಾಡಿದ್ರು ಸಾಕು ಅಂತ. ಆದ್ರಿಂದ ದ್ವೈತ ಮೋಹಾಯ ಬೋಧಾ ಪ್ರಾಕ್, ಜ್ಞಾನ ಆಗೋಕ್ಕಿಂತ ಮುಂಚಿಂದ ಏನ್ ದ್ವೈತದ ಮೋಹಕ್ಕಾರಣ ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಮನಿ, ನನ್ನ ಪ್ರಪಂಚ, ನನ್ನ ಮಾರು ಅಸಾಧ್ಯ. ಮಗ್ರ ಮನೆಯವನು ಏನಾದ್ರು ಮಗ್ರ ಮನೆ ಹುಡುಗರು ನಮ್ಮ ಮನೆ ಹುಡುಗರು ಏನಾದ್ರು ತಿನ್ಕೊಂಡ ಮಗ್ರ ಮನೆ ಹುಡುಗರು ಅಕಸ್ಮಾತ್ ಆಗಿ ಬಂದು ನನಗೂ ಅನ್ಕೊಂಡ್ರಿ ಅನ್ಕಲ್ಲ ಮಕ್ಕಳು ಕೇಳೋದ್ರೆ ಅಂದ್ರೆ ಏನು ಅಂದ್ರೆ ಇಷ್ಟು ನಮ್ಮದು ಏನಪ್ಪ ಅಂದ್ರೆ ನನ್ನ ಮಕ್ಕಳು ಅನ್ನೋದು ಮೋಹ. ನನ್ನ ಮನೆ, ನನ್ನ ಪ್ರಪಂಚ ಯಾರು ಸುದ್ದಿ ಅದ್ರು ನಾವು ನೋಡ್ತಿರ್ತೀವಿ ದೊಡ್ಡ ದೊಡ್ಡ ಶಹರದಾಗ. ಅರ್ಥಾತ್ ಏನು ಅಂದ್ರೆ ನಾವು ಮುಂಬೈದಾಗ ಎಲ್ಲೋ ಒಂದ್ ಕಡೆ ನೋಡಿದೀವಿ, ಮುಂಬೈದಾಗ ಕಾಣಿಸ್ತದೆ ನೋಡಿದ್ವಿ. ಏನು ಅಂದ್ರೆ ಒಬ್ಬ ಒಂದು ಗಂಡ ಹೆಂಡತಿ ಒಂದ್ ಮನೆಯಾಗ ಆ ಮನಿ ಒಳಗೆ ನನಗೆ ಬಂದಷ್ಟು ಗಣಿಕೆ ಹಾಕಿ ನೋಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಎಷ್ಟು ಮಜಾ ಸಿಗಲ್ಲ ಆ ಮನೆಯಾಗಿಂದ ಬಂದು ಬಾಗಲ ಹಾಕಿ ಬಿಡ್ತಿದ್ರು ಅಂದ್ರೆ ನಾನು ಅದರ ಟೈಮ್ಗೆ ಒಳಗೆ ಗಣಿಕೆ ಹಾಕಿ ನೋಡ್ಬೇಕು ಅಂತಂದ್ರೆ ಗಣಿಕೆ ಹಾಕಿ ನೋಡ್ಲಿಕ್ಕೆ ಸೇರಿ ಕಾಣ್ತಿದ್ರು. ನಾನು ಒಳಗಿನ ಬಾಗಲ ಹಾಕೊಂಡ್ಬಿಟ್ಟು ಎಷ್ಟೊಂದು ಸಂಕುಚಿತ ಭಾವ ಅಂದ್ರೆ ಇತ್ಲಾಯ ಮನೆ ಸತ್ತರ್ ಇತ್ಲಾಯ ಮನೆ ಆರಾಮ ಚಾ ಕುಡಿತಿರ್ತಾರೆ ಬ್ರೆಡ್ ತಿನ್ಕೋತ ಸತ್ತರ್ ಇತ್ಲಾ ಮನೆ ಸತ್ತಾರ ಏ ಸಾತ್ರ ದಿನ ಸಾಯ್ತಾರೆ ಎಲ್ಲಿ ಎಲ್ಲಿಂದ ನಾವೇನ್ ನೋಡ್ ನಿನ್ನ ಕೆಲಸದ ಪ್ರವಚನದಾಗ ಬಂದ್ರ ಏನು ಅಂತಂದ್ರೆ ಯಾರಾದ್ರು ಸತ್ತಿದ್ರು ಅಂತಂದ್ರ ಓ ಇಪ್ಪತ್ ಕೊಂಡ್ಮೇಲೆ ದೇವಿದೆ ಹಬ್ಬ ಠೀಕ್ ಆಯ್ತಾ ಅಂತ ತಿಳ್ಕೊಂಡು ಅವ್ರು ಸತ್ರ ಅಡ್ಡಿ ಇದೆ ನಡೀದೆ ಅರ್ಥಾತ್ ಏನು ಅಂತಂದ್ರೆ ಇಷ್ಟೊಂದು ನಮ್ದು ಸ್ವಾರ್ಥ ಸಂಕುಚಿತ ಭಾವನೆ ಅರ್ಥಾತ್ ಏನು ಮೋಹ ಇತ್ಯಾದಿ ಇರ್ತದೆ. ಆದ್ರಿಂದ ದ್ವೈತ ಮೋಹಾಯ ಬೋಧ ಪ್ರಾಕ್, ಜ್ಞಾನ ಆಗೋಕ್ಕಿಂತ ಮುಂಚಿನ ದ್ವೈತ ಅಂದ್ರೆ ಮೋಹಕ್ಕನೇ ಕಾರಣ. ಮೋಹ ಅಂದ್ರೆ ಏನು ಅಂದ್ರೆ ವ್ಯರ್ಥವಾದ ಆಸಕ್ತಿ. ಅದರಿಂದ ಏನೇನು ಸುಖ ಇಲ್ಲ ಅಂತ ಗೊತ್ತಿದ್ರು ಅವ್ರ ಬಗ್ಗೆ ಇರ್ತಕ್ಕಂತ ಆಸಕ್ತಿ ಮೋಹ ಅಂತ. ಜ್ಞಾತೆ ತತ್ವೇ ಮನೀಷಯ, ಅರ್ಥಾತ್ ಏನು ಅಂದ್ರೆ ಏನೋ ಒಂದು ಚಿಂತನೆಯಿಂದ ನಮ್ಮ ಅರ್ಥಾತ್ ಏನು ಅಂದ್ರೆ ಅನುಸಂಧಾನದಿಂದ ನಮ್ಗೆ ಭಗವಂತ ಸಾಕ್ಷಾತ್ಕಾರ ಆಗು. ಜ್ಞಾತೆ ತತ್ವೇ ಮನೀಷಯ ಭಕ್ತ್ಯರ್ಥಂ ಕಲ್ಪಿತಂ ದ್ವೈತಂ ಅದ್ವೈತಾದಪಿ ಸುಂದರಂ. ಆತ್ಮಜ್ಞಾನ ಆದ ಬಳಕನೆ ಆದ್ರಿಂದ ಅಲ್ಲಿ ಹೇಳಿದ್ರು ಸರ್ವಸಾಧನ ಹೀನಾನಾಂ ನಾಮೈಕಮವಲಂಬನಂ, ಸರ್ವಸಾಧನ ಮುಕ್ತಾನಾಂ ನಾಮೈಕಮವಲಂಬನಂ ಪುನಃ ಅಂತ. ಅರ್ಥಾತ್ ಏನು ಅಂದ್ರೆ ಎಲ್ಲಾ ರೀತಿಯಿಂದ್ರೂ ಸಾಧನ ಹೀನಾಗಿರ್ತಕ್ಕಂಥವ್ರಿಗೂ ನಾನ ಸಾಧನೆ, ಸರ್ವ ಸಾಧನ ಹೀನಾನಾಂ ನಾಮೈಕ ನಾಮೈವಾಲಂಬನಂ ಪರಂ ಸರ್ವ ಸಾಧನ ಹೀನಾನಾಂ ನಾಮೈವಾಲಂಬನಂ ಪರಂ, ಸರ್ವ ಸಾಧನ ಮುಕ್ತಾನಾಂ ನಾಮೈವಾಲಂಬನಂ ಪುನಃ. ಮತ್ತಾಮೇಲೆ ಅಂದ್ರೆ ನಾಮ ಸಂಬಂಧನೆ ಸಾಧನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಆದ್ರಿಂದ ಭಕ್ತ್ಯರ್ಥಂ ಕಲ್ಪಿತಂ ದ್ವೈತಂ, ಭಕ್ತಿ ಮಾಡಬೇಕು ಅಂತ ಕಲ್ಪನೆ ಮಾಡಿರ್ತಕ್ಕಂತಹ ಏನ್ ದ್ವೈತದನೋ ಅದ್ವೈತಾದಪಿ ಸುಂದರಂ, ಅದ್ವೈತಕ್ಕಿಂತ ಸುಂದರವಾಗಿರ್ತಕ್ಕಂಥದ್ದು. ತಾತ್ಪರ್ಯ ಏನು ಅಂದ್ರೆ ಆದ್ರಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ ಭಗವಂತ ಒಂಬತ್ತನೇ ಅಧ್ಯಾಯ ಒಂದನ್ನ ನಾವು ಸಮಗ್ರವಾಗಿ ತಿಳ್ಕೊಂಡ್ರೆ ನಿರ್ಗುಣ ನಿರಾಕಾರ ಭಾವವನ್ನು ತಿಳ್ಕೋತೀವಿ, ಸಗುಣ ಭಾವವನ್ನು ತಿಳ್ಕೋತೀವಿ, ಅದೇ ಜ್ಞಾನವೂ ಆತ್ಮಜ್ಞಾನದ ಸ್ವರೂಪನೂ ತಿಳಿತದೆ, ಅರ್ಥಾತ್ ಭಕ್ತಿಯ ಸ್ವರೂಪನೂ ತಿಳಿತದೆ, ಭಗವಂತನನ್ನು ಹೆಂಗ್ ಭಜಿಸಬೇಕು ಅನ್ನೋದು ತಿಳಿತದೆ. ಆದ್ರಿಂದ ರಾಮಕೃಷ್ಣ ಪರಮಹಂಸರನ್ನು ಕೇಳಿದ್ರು ಅರ್ಥಾತ್ ಈ ನಿರ್ಗುಣ ಮತ್ತು ಸಗುಣದ ಸಂಬಂಧ ಹೆಂಗದ ಅಂತಂದ್ರೆ ಅದಕ್ಕೆ ಅವ್ರು ಹೇಳಿದ್ರು. ನಾನು ನನ್ನ ಉದಾಹರಣೆ ಹೇಳಿದೆ, ಸ್ಲ್ಯಾಬ್ ಹಾಕು ತನಕ ಸ್ಲ್ಯಾಬ್ ಹಾಕಬೇಕು ಅಂದ್ರೆ ಉಚ್ಚಿ ಸೆಂಟ್ರಿಕ್ ಹೊಡಿತಾರೆ, ಬಳಿ ಹೊಡಿತಾರೆ, ಆಮೇಲೆ ಕಾಂಕ್ರೀಟ್ ಹಾಕ್ತಾರೆ, 21 ದಿವಸ ಕ್ಯೂರಿಂಗ್ ಮಾಡ್ತಾರೆ,
ಆಮೇಲೆ ಕರಿಗಿಂದ ಏನಾದ್ರು ಕಾಂಕ್ರೀಟ್ ಅದನ್ನ ಸೆಂಟ್ರಿಂಗ್ ತೆಗೆದು ಬಿಟ್ರೆ ಅವೆಲ್ಲ ಡಂಪ್ ಕುದಿದ್ ಬಿಟ್ರೆ ಹೆಂಗ್ ಅರ್ಥಾರ್ಥ ಸ್ಲ್ಯಾಬ್ ಒಂದು ಕಂಬ ಇಲ್ಲ ಇದು ಇಲ್ಲ ಹೆಂಗ್ ನಿಂದಿರ್ತದ ನಿರ್ಗುಣ ನಿರಾಕಾರದಂತೆ ಹಂಗಿಲ್ಲ ಅಂದ್ರೆ ನಿರ್ಗುಣ ನಿರಾಕಾರದ ಜ್ಞಾನ ಆಗ್ಬೇಕು ಅಂದ್ರೆ ಸಗುಣದ ಏನ್ ಬೇಕು ಅಂದ್ರೆ ಸೆಂಟ್ರಿಂಗ್ ಬೇಕು. ನಾವು ಒಂದು ಮೂರ್ತಿಯನ್ನು ಕಲ್ಪನಾ ಮಾಡ್ತಾ ಒಂದು ಭಗವದ್ ಭಾವವನ್ನು ಕಲ್ಪನಾ ಮಾಡಿಕೊಂಡು ನಾವೇನ್ ಮಾಡ್ಬೇಕಾಗ್ತ ಅಂದ್ರೆ ನಮ್ಮ ಅದನ್ ಕುರಿತು ಭಕ್ತಿ ಮಾಡ್ಬೇಕು, ಭಾವನೆಯಿಂದ ಅದನ್ನ ಆರಾಧಿಸಬೇಕು, ಪೂಜಿಸಬೇಕು. ಅದನ್ನ ಭಗವಂತ ಮುಂದ ಆಮೇಲೆ ಸವಿಸ್ತಾರವಾಗಿ ಹೇಳ್ತಾ ಇದ್ದಾನೆ. ಆದ್ರಿಂದ ಮುಖ್ಯವಾಗಿ ಏನು ಅಂತಂದ್ರೆ ಆ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನ ಸ್ವರೂಪವನ್ನ ಇಲ್ಲಿ ಅರ್ಥಾರ್ಥ ಏನು ಅಂದ್ರೆ ಈ ಒಂದು ಓವಿಗಳಲ್ಲಿ ಭಗವಂತ ಜ್ಞಾನೇಶ್ವರ ಮಹಾರಾಜರು ಎಷ್ಟೊಂದು ಸುಂದರವಾಗಿ ಹೇಳಿದ್ದಾರೆ ಅಂದ್ರೆ ನಿನ್ನ ಅರ್ಥ ಕಾಲು ಇಲ್ಲದೆ ಇರ್ತಕ್ಕಂಥ ಭಗವಂತನಿಗೆ ನಾವು ಕಾಲನ್ನ ಕಾಲು ಅಂತೀವಿ, ಕೈ ಇಲ್ಲದೆ ಇರ್ತಕ್ಕಂಥ ಭಗವಂತನಿಗೆ ಕೈಯವ ಅಂತೀರಿ ಅನ್ನುವಂತಹ ಓವಿಗಳನ್ನ ಅವ್ರೇನ್ ಹೇಳ್ತಾ ಇದ್ದಾರೋ ಅದನ್ನ ನಾವು ನಾಳೆ ಸತ್ಸಂಗದ ಸಂದರ್ಭದಲ್ಲಿ ಆ ಓವಿಗಳನ್ನು ಓದೋದ್ರ ಮೂಲಕವಾಗಿ ಓದೋದ್ರ ಜೊತೆಗೆ ಅವುಗಳ ಚಿಂತನೆಯನ್ನು ಮಾಡೋಣ. ಸದ್ಗುರುಗಳ ಒಂದು ಅನುಗ್ರಹದಿಂದ ಇಂಥ ಒಂದು ದಿವ್ಯವಾಗಿರ್ತಕ್ಕಂತಹ ಜ್ಞಾನೇಶ್ವರಿಯ ವಿಚಾರಗಳನ್ನು ಶ್ರವಣ ಮಾಡತಕ್ಕಂಥ ಒಂದು ಭಾಗ್ಯ ಪ್ರಾಪ್ತ ಆದದ್ದು ನಿಜವಾಗಿಯೂ ಅವರೊಂದು ಕೃಪಾ ಅಂತ ತಿಳ್ಕೊಂಡು ಹೇಳಬೇಕು. ಈ ಜ್ಞಾನೇಶ್ವರಿಯ ದಿವ್ಯ ವಿಚಾರಗಳನ್ನ ಆಧ್ಯಾತ್ಮಿಕ ಜಗತ್ತಿಗೆ ಕೊಡೋದ್ರ ಜೊತೆಗೆ ಅವ್ರು ಎಂಥ ಒಂದು ಅರ್ಥಾತ್ ನಾ ಸಾಮಾನ್ಯ ಜನರಿಗೆ ಕಲ್ಪನಾ ಮಾಡಲಿಕ್ಕೆ ಸಿಕ್ಕಿಲ್ಲ ಅಷ್ಟೊಂದು ಉದಾತ್ತ ಭಾವದಲ್ಲಿ ಅವರು ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಅವ್ರಿಗೆಲ್ಲನೂ ಉದಾತ್ತವಾಗಿರ್ತಕ್ಕಂಥ ಸಂಕುಚಿತ ಭಾವನೆ ಅನ್ನುವಂತಹ ಜ್ಞಾನೇಶ್ವರ ಮಹಾರಾಜರಲ್ಲಿ ಇಲ್ಲೇ ಇಲ್ಲ. ಅರ್ಥಾತ್ ಏನು ಅವ್ರಿಗೆ ಎಷ್ಟೊಂದು ಉದಾತ್ತ ಭಾವದಿಂದ ಇಂಥ ಒಂದು ಪ್ರಾರ್ಥನೆಯನ್ನು ಸಾಮಾನ್ಯವಾಗಿ ನಾವು ಅರ್ಥಾತ್ ನಾವು ಬಾಕಿ ಸತ್ಪುರುಷರ ಬಗ್ಗೆ ಇದು ಅಂತ ತಿಳ್ಕೊಂಡಲ್ಲ, ಅಂತಹ ಕಣದಲ್ಲಿ ಅಷ್ಟು ಉದಾತ್ತ ಭಾವ ಬರೋದನ್ನೇ ಕಠಿಣ. ಅಂಥ ಒಂದು ಉದಾತ್ತ ಭಾವದಿಂದ ಹೇಳ್ತಾ ಇದ್ದಾರೆ ಏನು ಅಂದ್ರೆ ಈಗ ಈ ವಿಶ್ವಾತ್ಮಕ ಜೀ ದೇವರನ್ನು ಈ ವಾಗ್ಯದಿಂದ ದೂಷಿಸುವೆನು, ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದ, ದುಷ್ಟರ ಕುಟಿಲತೆಯೇ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ, ಜೀವ ಭಾವದಿಂದ ದೂರವಾಗಲಿ ಪಾಪ ತಿಮಿರ, ವಿಶ್ವಕಾನಲಿ ಸ್ವಧರ್ಮ ಭಾಸ್ಕರ, ಪಡೆಯಲಿ ಪ್ರಾಣಿ ಮಾತ್ರ ವಯಸ್ಸಿದ್ದಲ್ಲ, ವರ್ಷಿಸುತ್ತ ಸಕಲ ಮಂಗಲ, ಸಂತ ಸಮೂಹ ಈಶ್ವರ ನಿಷ್ಠೆಯುಳ್ಳ ಭೂಮಂಡಲದಲ್ಲಿ ಸದಾಕಾಲ, ಗಟ್ಟಿಯಾಗಲಿ ಜನರಿಗೆ ಸಚಲ ಕಲ್ಪತರುಗಳ ತೋಟವು, ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು ಅಮೃತದ, ಚಂದ್ರರಾಗಿದ್ದು ಅಲಾಂಛನ, ಸೂರ್ಯರಾಗಿದ್ದು ತಾಪಹೀನ, ಹೆಚ್ಚೇನು ಸರ್ವರೂ ಆಗಿ ಸುಖಿಗಳು, ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗ ಆದಿಪುರುಷನನ್ನು ಅಹಿಂಸೋಲಿಂಗ್ವಾನ್ನಂತೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದುಷ್ಟಾದೃಷ್ಟ ವಿಜಯ ಅವನಿಗೆ ಪ್ರಾಪ್ತವಾಗಲಿ, ಆಲಕ್ಷಿ ವಿಶ್ವೇಶನನ್ನು ಪಡೆದುಕೋ ಪ್ರಸಾದದಾನವನ್ನು, ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು, ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು. ಸದ್ಗುರುನಾಥ ಮಹಾರಾಜನಿಗೆ ಜೈ ಜೈ ರಘುವೀರ ಸಮರ್ಥ. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಚರಣಾರ್ಥಗಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದೇನು ಅಂದ್ರೆ ಅವರು ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಹಾಗೂ ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ, ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂತಹ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಇಂದಿನ ಬೆಳಗ್ಗೆ ಆ ಅರ್ಜಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಶ್ರೀರಾಮ.